ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪಕ್ಕ ಪಾಲಿಟಿಕ್ಸ್ ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಮೊನ್ನೆ ಇವತ್ತಿನ ವಿಶೇಷ ಪ್ರಥಮ ಸಂಚಿಕೆಯ ಪಕ್ಕ ಪಾಲಿಟಿಕ್ಸ್ ನಲ್ಲಿ ಅತಿಥಿಗಳಾಗಿ ಉಡುಪಿ ಜಿಲ್ಲೆಯ ಏನು ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕೊಯಿಲಾಡಿ ಸುರೇಶ್ ನಾಯ್ಕ ಅವರನ್ನ ಮುಟ್ಟಿದ್ದಾರೆ. ಅವರೊಟ್ಟಿಗೆ ಮುಂದುವರಿಯೋಣ. ಸುರೇಶ್ ನಾಯ್ಕ ಅವರಿಗೆ ನಮಸ್ಕಾರ. ಹೇಗಿದ್ದೀರಿ ಸರ್? ಭಾಳ ಚೆನ್ನಾಗಿದೆ. ಎಸ್, ಪ್ರಮುಖವಾಗಿ ಸುರೇಶ್ ನಾಯ್ಕ ಅವರು ಉಡುಪಿ ಜಿಲ್ಲೆಯ ಬಿಜೆಪಿ ನಾಯಕರಲ್ಲಿ, ಪ್ರಮುಖ ಬಿಜೆಪಿ ನಾಯಕರ ಬುದ್ಧಿಜೀವಿಗಳಲ್ಲಿ ಕೊಯಿಲಾಡಿ ಸುರೇಶ್ ನಾಯ್ಕ ಅವರು ಮುಂದಿದ್ದಾರೆ ಅಂತಕ್ಕಂಥ ಮಾತು, ಜೊತೆಗೆ ಪಕ್ಷದ ಅಭಿವೃದ್ಧಿಗೆ ಅವರ ಕೊಡುಗೆ ಶೂನ್ಯ ಅಂತಕ್ಕಂಥ ಆರೋಪ. ಯಾರು ಆರೋಪ ಮಾಡಿದವರು ನಂಗೆ ಗೊತ್ತಿಲ್ಲ. ಈಗ ನಿಮ್ಮ ನಡುವೆ ಬಿಜೆಪಿಯಲ್ಲೇ ಚರ್ಚೆ ಆಗ್ತಾ ಇದೆ. ನಾನಂತೂ ಬುದ್ಧಿಜೀವಿ ಅಲ್ಲ, ನಾನು ಪಕ್ಷದ ಕಾರ್ಯಕರ್ತ. ಪಕ್ಷ ಕಾಲಕಾಲಕ್ಕೆ ಅನನ್ಯ ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ಕಾಲಕಾಲಕ್ಕೆ ಮಾಡ್ತಾ ಇದ್ದೇನೆ. ಕೆಲವೊಂದು ಜವಾಬ್ದಾರಿಗಳನ್ನು ನಮಗೆ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗದೇ ಇರ್ಬೋದು, ಎಲ್ಲವನ್ನು ನಮ್ಮ ಹತ್ರ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಆಗೋದಿಲ್ಲ. ಆದರೆ ಪಕ್ಷ ಆಯಾ ಕಾಲಕ್ಕೆ ಕೊಟ್ಟ ಜವಾಬ್ದಾರಿಯನ್ನು ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಭಾಯಿಸ್ತೇನೆ. ಎಸ್, ವೈಯಕ್ತಿಕವಾಗಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗಾಗಿ ನಿಮ್ಮಿಂದ ಪಕ್ಷದ ಬಳಕೆ ಆಗ್ತಾ ಇದೆ ಅಂತ ಕಾರ್ಯಕ್ರಮವನ್ನು ಅಥವಾ ಅಂಥ ಯೋಜನೆ ಮತ್ತು ಯೋಚನೆ ನನ್ನ ಹತ್ರ ಇಲ್ಲ. ಖಂಡಿತವಾಗಿಲ್ಲ. ಅವಕಾಶವಾದಿ ರಾಜಕಾರಣಕ್ಕೆ ತಾವು ಹಾತೊರಿತಾ ಇದ್ದೀರಿ? ಖಂಡಿತ ಇಲ್ಲ. ಅವಕಾಶವಾದಿ ರಾಜಕಾರಣ ನಾನು 88 ರಾಜಕಾರಣ ಮಾಡ್ತಾ ಇದ್ದೀನಿ. ಪಕ್ಷದ ತಳಮಟ್ಟದಿಂದ ಬಂದವ. ನಾವು ಎಲ್ಲ ಒಂದು ಕಡೆ ಅಪೇಕ್ಷೆ ಪಟ್ಟಿರ್ಬೋದು, ಯಾವುದೋ ಒಂದು ಹುದ್ದೆ ಅಪೇಕ್ಷೆ ಪಟ್ಟಿರ್ಬೋದು. ಅದು ಅವಕಾಶ ರಾಜಕಾರಣ ಅಂತೇಳಿ ಅದಕ್ಕೆ ಹೆಸರು ಕೊಡುವುದಾದ್ರೆ ಬಹುಶಃ ರಾಜಕಾರಣದಲ್ಲಿ ಭಾಳ ಕಷ್ಟ. ಎಸ್, ನಿಮ್ಮ ಕಾರ್ಯಕರ್ತರು ಹೇಳುವ ಹಾಗೆ ನಿಮಗೆ ಒಳ್ಳೆ ಲೀಡರ್ಶಿಪ್ ಇದೆ, ಆದರೆ ಪಕ್ಷ ಸಂಘಟನೆಯಲ್ಲಿ ಆಸಕ್ತಿ ಕಡಿಮೆ ಅಂತಕ್ಕಂಥ. ಆಸಕ್ತಿ ಕಡಿಮೆ ಅಂದರೆ ಪಕ್ಷ ಸಂಘಟನೆ, ಪಕ್ಷದ ಕೆಲಸ ಮಾಡೋದೇ ಪಕ್ಷ ಸಂಘಟನೆ ಅಲ್ವಾ? ನಾನು ಪಕ್ಷ ಸಂಘಟನೆ ಅಥವಾ ಕೆಲಸ ಮಾಡದೆ ನನಗೆ ಜವಾಬ್ದಾರಿ ಪಕ್ಷದಲ್ಲಿ ಯಾಕೆ ಕೊಡ್ತಾರೆ? ನಾನು 88 ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಅದೇ ಉದ್ದೇಶಕ್ಕೆ ನಿಮಗೆ ಒಂದು ಬುದ್ಧಿಜೀವಿ ರಾಜಕಾರಣಿ ಅಂತ ಇದ್ದಾರೆ ಬಿಜೆಪಿಯಲ್ಲಿ ಪ್ರಮುಖರಾರು ಅಂತಕ್ಕಂಥದ್ದು. ಬುದ್ಧಿಜೀವಿ ಅರ್ಥ ನಂಗೆ ಗೊತ್ತಾಗಲ್ಲ ಅಂತ ಪಾರ್ಟಿಯಲ್ಲಿ. ಖಂಡಿತ. ಒಂದನೇ ಪಕ್ಷದಲ್ಲಿ ಮತ್ತೊಬ್ಬರಿಗೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಲೀಡ್ ಮಾಡೋದ್ರ ಜೊತೆ ಜೊತೆಗೇನೆ ನಿಮಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ. ಹಾಗಾದರೆ ಸಂಘಟನೆ ಮಾಡಲಿಲ್ಲ ಅಂತ ಹೇಳ್ತೀರಿ? ನಾನು ಹೇಳೋದು ಎಲ್ಲವನ್ನು ಎಲ್ಲರೂ ಎಲ್ಲವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವ್ರ ಹತ್ರ ಕೆಲವು ಗುಣಗಳಿರ್ತವೆ, ಆ ಗುಣಗಳನ್ನು ಪಕ್ಷ ನಮಗೆ ನಮ್ಮಲ್ಲಿರುವ ಏನು ಗುಣಗಳಿರ್ಬೋದು, ನಮ್ಮಲ್ಲಿರುವ ಏನು ನಮ್ಮ ಕಾರ್ಯಕರ್ತರ ತಂಡ ಇರ್ಬೋದು, ಅದಕ್ಕೆ ಅನುಗುಣವಾಗಿ ನಮ್ಗೆ ಜವಾಬ್ದಾರಿ ಕೊಡ್ತಾರೆ. ನಾವು ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕಂತ ಅಪೇಕ್ಷೆ ಪಟ್ಟರೂ ಕೂಡ ಪಕ್ಷ ಎಲ್ಲವನ್ನೂ ನಮ್ಗೆ ಕೊಡ್ತಂತಲ್ಲ. ಪಕ್ಷ ಕೊಟ್ಟದ್ದನ್ನು ನಾವು ಇತಿಮಿತಿಯೊಳಗೆ ನಾವೆಲ್ಲವೂ ಮಾಡ್ತೇವೆ, ನಮ್ಮ ಹತ್ರ ಎಲ್ಲವೂ ಮಾಡಲಿಕ್ಕಾಗುತ್ತೆ ಅಂತ ಭ್ರಮೆ ನನಗಂತೂ ಇಲ್ಲ. ಎಸ್, ಆಗಿದ್ದರೆ ಪೇರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಬಿಜೆಪಿ ನಿಮಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಒಂದಷ್ಟು ಪಕ್ಷದ ಒಳಗೆ ಜಾತಿಯ ಸಮೀಕರಣಗಳು ಬಂದಾಗ ಒಂದಷ್ಟು ತೊಂದರೆ ಆದದ್ದು. ಹೌದು, ಜಾತಿಯ ಸಮೀಕರಣಗಳು ಬಂದಾಗ ಟಿಕೆಟ್ ಕೊಡಲಿಲ್ಲ ಅನ್ನೋಕ್ಕಿಂತ ಅಲ್ಲಿ ಹಾಲಿ ಆಗಿನ ಏನು ಬಿ ಎನ್ ಶಂಕರ್ ಪೂಜಾರಿ ಅಪೇಕ್ಷೆ ಪಟ್ಟಿದ್ದರು. ಪೆರ್ಡೂರಿಗೆ ಎರಡು ಭಾಗಗಳು ಮಾತ್ರ, ಪೆರ್ಡೂರು ಮತ್ತು ಕುಕ್ಕೇಳಿ ಎರಡು ಪಂಚಾಯತ್ಗಳು ಮಾತ್ರ ನಮ್ಮ ಕಾಪು ಕ್ಷೇತ್ರದ ಪಂಚಾಯತ್ಗಳು, ಬಾಕಿ ಎಲ್ಲ ಪಂಚಾಯತ್ಗಳು ಉಡುಪಿ ಕ್ಷೇತ್ರದ್ದು. ಉಡುಪಿ ಕ್ಷೇತ್ರದ ನಾಯಕರು ಏನು ನಮ್ಮ ಪಕ್ಷದಲ್ಲಿದ್ದಾರೆ ಅವರು ಶಂಕರ್ ಪೂಜಾರಿಯನ್ನು ಕ್ಯಾಂಡಿಡೇಟ್ ಮಾಡಲಿಕ್ಕೆ ರೆಡಿ ಮಾಡಿದರು. ಕಾಪು ಕ್ಷೇತ್ರದಿಂದ ನಾನು ಅಪೇಕ್ಷೆ ಪಟ್ಟಿದ್ದೆ, ನಾನು ಆಗ ಕಾಪು ಕ್ಷೇತ್ರದ ಅಧ್ಯಕ್ಷನಾಗಿದ್ದೆ. ತದನಂತರ ಪಕ್ಷದಲ್ಲಿ ಒಂದಷ್ಟು ಚರ್ಚೆ ಆಗಿ ಒಂದಷ್ಟು ಜಾತಿ ಸಮೀಕರಣಗಳು, ನಾವಿವತ್ತು ಜಾತಿ ಸಮೀಕರಣ ಇಲ್ಲ ಅಂತ ಹೇಳಲಿಕ್ಕೆ ನಾವು ನಮ್ಮನ್ನು ಆತ್ಮದ್ರೋಹ ಮಾಡಿಕೊಂಡ ಇಲ್ಲ, ಜಾತಿ ಸಮೀಕರಣ ಆಗಿದೆ. ಜಾತಿ ಸಮೀಕರಣದಲ್ಲಿ ಶಂಕರ್ ಪೂಜಾರಿಗೆ ಕೊಡುವ ಬಗ್ಗೆ ಪಕ್ಷ ನಿರ್ಣಯ ತೆಗೆದು ಮುಗೀತು. ಶಂಕರ್ ಪೂಜಾರಿ ನಮ್ಮ ಕ್ಯಾಂಡಿಡೇಟ್ ಆದರು. ಎಸ್, ಹಾಗಿದ್ರೆ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ ಅಂದರೆ, ತಾವು ಉಡುಪಿ ಜಿಲ್ಲೆಯ ಏನು ನಿಜಕ್ಕೂ ಬಿಜೆಪಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದೇ ಆದರೆ ಯಾಕೆ ಉಡುಪಿ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರ ಗಾದಿಗೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತಿಲ್ಲ? ನೋಡಿ, ಅಧ್ಯಕ್ಷ ನಾನು ಆಗಲೇ ಹೇಳಿದೆ, ನಾನು ಪ್ರಧಾನ ಕಾರ್ಯದರ್ಶಿಯಾಗಿ 2007 ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಓಕೆ. ತದನಂತರ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ. ತದನಂತರ ಕಾಪು ಮಂಡಲದ ಅಧ್ಯಕ್ಷನಾದೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗೋ ಮೊದಲು ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷನಾಗಿದ್ದೆ. ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷನಾಗೋ ಮೊದಲು 1996 ಉಡುಪಿ ಗ್ರಾಮಾಂತರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಪಕ್ಷದ ಒಂದು ಕಾರ್ಯಕರ್ತರಾಗ್ಬೋದು, ಪಕ್ಷದ ಒಂದು ಸ್ಥಾನಮಾನಗಳ ಅಂಚಿನಲ್ಲಿ ತಾವಿದ್ದೀರಿ, ಪಕ್ಷದ ಮುಂದಿನ ಹಂತಕ್ಕೆ ಹೋಗ್ತಕ್ಕಂಥ ಸತತ ಪ್ರಯತ್ನಗಳಾಗ್ತಾ ಇದೆ, ಆದರೂ ನಿಮಗೆ ಕಾಲೆಳಿತಾ ಇದ್ದಾರೆ. ಅಲ್ಲ, ಕಾಲು ಎಳೆಯೋದಕ್ಕಿಂತ ನಾನು ಆಗ ಹೇಳಿದಾಗೆ ನೋಡಿ, ಮಟ್ಟ ರತ್ನಾಕರ ಹೆಗಡೆಯವರು ನಮ್ಮ ಪಕ್ಷಕ್ಕೆ 7-8 ಮೊದಲು ಬಂದರು. ಓಕೆ. ಈ ಬಾರಿ ತಾನು ಆಗ್ತೇನೆ ಅಂತ ಅಪೇಕ್ಷೆ ಪಟ್ಟಿದ್ರು. ನಾವು ಎಲ್ಲ ಒಟ್ಟಿಗೆ ಇದ್ದವರು. ಓಕೆ. ಪಕ್ಷದಲ್ಲಿ ಅಂಥದ್ದಿಂತ ಒಟ್ಟಿಗೆ ಇದ್ದವರು.
ಸುರೇಶ್ ನಾಯ್ಕರೇ ನಾನು ಹೆಸರಾಗ್ತೇನೆ, ನಮ್ಮೊಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಕೊಳ್ಳೆ. ನಾನು ಎಸ್ ಹೇಳಿದೆ, ಅದರಲ್ಲೇನು ಚರ್ಚೆ ಇಲ್ಲ. ನಾನು ಅದರ ಹಿಂದೆ ಓಡಲಿಲ್ಲ, ನಾನು ಅವಕಾಶ ರಾಜಕಾರಣ ಹತ್ರ ಹಿಂದೆ ಓಡಿ ಲಾಬಿ ಮಾಡ್ತಿದ್ದೆ, ನಾನು ಮಾಡಲಿಲ್ಲ. ಕೂಡಲೇ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದರು. ಆದ್ದರಿಂದ ಜಿಲ್ಲಾಧ್ಯಕ್ಷ ಆಗುವುದೇ ನನ್ನ ಕೊನೆಯ ಇದಲ್ಲ ಅಂತ. ಎಸ್, ಹಾಗಾದರೆ ಬಿಜೆಪಿ ಪಕ್ಷದ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿದ್ರೆ, ನೀವು ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮದೇ ಆದಂಥ ಅಸಮಾಧಾನವನ್ನು ಕಾರಿಕೊಳ್ತೀರಿ, ಹಾಗಾದರೆ ಬಿಜೆಪಿಗೆ ಕುಯಿಲಾಡಿ ಸುರೇಶ್ ನಾಯಕ್ ಅವರು ಎಷ್ಟರ ಮಟ್ಟಿಗೆ ಸಹಿಷ್ಣುತ ಮತ್ತು ವಿಶ್ವಾಸಿಗಳು? ನೋಡಿ, ಟಿಕೆಟ್ ಹಂಚಿಕೆಯ ಗೊಂದಲ ಆದಾಗ, ಟಿಕೆಟ್ ತಪ್ಪಿದಾಗ ಒಂದಷ್ಟು ಮನಸ್ಸಿಗೆ ಬೇಜಾರಾದ್ದು ಹೌದು. ಆದರೆ ಅದು ಪಕ್ಷದ ಒಳಗಿರಬೇಕಲ್ಲ ಒಂದು ಹೇಳ್ತೇನೆ. ಹೌದು, ಅದನ್ನು ನಾನು ವ್ಯಕ್ತಪಡಿಸಿದ್ದು ಹೌದು. ಯಾವುದರಲ್ಲಿ? ಪಕ್ಷದ ಒಳಗೆ ವ್ಯಕ್ತಪಡಿಸಿದೆ. ಅದು ನಾನು, ನನಗೆ ಫೋನ್ ಕಾಲ್ ಬರಲಿಕ್ಕೆ ಶುರುವಾಯಿತು. ನಾನು ಯಾರ್ದು ಫೋನ್ ಕಾಲ್ ತೆಗಿಲಿಲ್ಲ. ನಾನು ಇನ್ನು ಎಲ್ರಿಗೂ ಫೋನ್ ಮಾಡೋದು ಬೇಡ ಅಂತೇಳಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದೆ. ಫೇಸ್ಬುಕ್ಕಲ್ಲಿ ಹಾಕಿ 5 ನಿಮಿಷ ನಂಗೆ ಗೊತ್ತಾಯ್ತು ಇದು ತಪ್ಪು ಅಂತ ಗೊತ್ತಾಯ್ತು. ನಾನು ಕೂಡಲೇ ಅಲ್ಲಿಂದ ಡಿಲೀಟ್ ಮಾಡಿದ್ದೇನೆ. ಅದೇನು ಪರ್ಮನೆಂಟ್ ಕೂಡಲೇ ಡಿಲೀಟ್ ಮಾಡಿದ್ದೆ ಅದನ್ನು. ಆದರೆ ಒಬ್ಬ ಪಕ್ಷದಲ್ಲಿ ಕೆಲಸ ಮಾಡಿದವ ನನ್ನ ನೋವನ್ನು ಕೂಡ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ಪಕ್ಷದಲ್ಲಿಲ್ಲ, ಉಂಟು ವ್ಯವಸ್ಥೆ ಉಂಟು. ಆದರೆ ಫೇಸ್ಬುಕ್ಕಲ್ಲಿ ಹಾಕಿದ ಆ ದಿನದ ತಪ್ಪು, ಯಾಕಂದರೆ ಒಬ್ಬ ನಾನು ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಮತ್ತೆ ಬೇರೆಯವರಿಗೆ ನಾವು ಹೇಳ್ತೇವೆ ಹಾಗೆ ಮಾಡಬೇಕು ಗುಣ, ಮತ್ತೆ ಬೇರೆಯವ್ರಿಗೆ ನಾವು ಹೇಳುವಾಗ ನಾವು ಅದನ್ನು ಮಾಡಬಾರ್ದು. ನಾವು ಬೇರೆಯವ್ರಿಗೆ ಹೇಳ್ತೇವೆ ಅದನ್ನು ಮಾಡಿಬಿಡಿ, ಇದನ್ನು ಮಾಡಿಬಿಡಿ ಅಂತ. ನಾನು ಅದನ್ನು ಮಾಡಿದ್ದನ್ನು ನಾನು ಒಪ್ಕೊಳ್ತೇನೆ, ತಪ್ಪಾಗಿದೆ ಅದು, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ, ತಪ್ಪಾಗಿದೆ. ಎಸ್, ಹಾಗಿದ್ರೆ ಕಾಪು ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರಾಗ್ತೀರಿ, ಅದಾದ್ಮೇಲೆ ಒಂದೆರಡು ಸಮಾವೇಶಗಳನ್ನು ಮಾಡ್ತೀರಿ, ಅದನ್ನು ಹೊರತುಪಡಿಸಿದ್ರೆ ಕಾಪು ಕ್ಷೇತ್ರಕ್ಕೆ ಬಿಜೆಪಿಗೆ ವಿಶೇಷವಾಗಿ ಕುಯಿಲಾಡಿ ಸುರೇಶ್ ನಾಯಕ್ ಅವರ ಕೊಡುಗೆ ಏನು? ನಾನು ಭಾರತೀಯ ಜನತಾ ಪಾರ್ಟಿ 2013 ಸೋತಾಗ ನಾನು ಅಲ್ಲಿ ಅಧ್ಯಕ್ಷನಾಗಿದ್ದೆ. ಕಾಪುವಲ್ಲಿ ಬಿಜೆಪಿ ಸೋತಿತ್ತು, 1800 ಲಾಲಾಜಿ ಮಂಡನ್ ಸೋತಿದ್ರು. ಆ ಟೈಮಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ನಾನು ಅಧ್ಯಕ್ಷ ಆದ ನಂತರ ಕಾಪುವಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಯಿತು, ತಾಲೂಕು ಪಂಚಾಯತ್ ಚುನಾವಣೆ ಆಯಿತು, ಮೊನ್ನೆ ಪುರಸಭೆ ಚುನಾವಣೆ ಆಯಿತು, ಮತ್ತು ಅದರ ಮಧ್ಯೆ MP ಚುನಾವಣೆ ಆಯಿತು. ಈ ಎಲ್ಲ ಚುನಾವಣೆಗಳನ್ನು, MP ಚುನಾವಣೆ ನರೇಂದ್ರ ಮೋದಿಯವರ ವೇವಿತ್ತು, ನಾವು ಗೆದ್ದಿದ್ದೇವೆ. ಭಾಳ 28,000 ಮತಗಳಂತ ಗೆದ್ದಿದ್ದೇವೆ. ಇಷ್ಟೆಲ್ಲ ಅಲೆಗಳಿದ್ರು ನಿಮ್ಮ ಸಂಘಟನೆಯಲ್ಲಿ ತೊಡಕಿತ್ತ ಕಾಪು ಕ್ಷೇತ್ರದಲ್ಲಿ ಹೇಳ್ತೇನೆ ಕೇಳಿ. ಎಲ್ಲಿ ಹಿಂದೇಟಾಗಿದೆ? ಗ್ರಾಮ ಪಂಚಾಯತ್, 29 ಗ್ರಾಮ ಪಂಚಾಯತಲ್ಲಿ 3 ಗ್ರಾಮ ಪಂಚಾಯತು ಪುರಸಭೆಗೆ ಸೇರಿತ್ತು. 26 ನಾವು 16 ಗ್ರಾಮ ಪಂಚಾಯತನ್ನು ಗೆದ್ದಿದ್ದೇವೆ. 3 ಗ್ರಾಮ ಪಂಚಾಯತಲ್ಲಿ ಉಪಾಧ್ಯಕ್ಷನಿಗೆ ಗೆದ್ದೇವೆ. ನಾವು ಟಾಸಲ್ಲಿ ಹೋದದ್ದು ಬಿಟ್ಟರೆ ಇಲ್ಲ, ಇದ್ರೆ 26 19 ಗ್ರಾಮ ಪಂಚಾಯತು ಗೆಲ್ಲೋದು ಇದು ನಮ್ಮ ಹಿಂದೇಟ ಅಥವಾ ನಮ್ಮ ಹಿನ್ನಡೆಯ? 1 ನಿಮಿಷ. ಎರಡನೇದು ಪುರಸಭೆ. ಒಬ್ಬ ನಗರಾಭಿವೃದ್ಧಿ ಸಚಿವ ಒಂದು ಪುರಸಭೆ ರಚನೆ ಮಾಡ್ತಾರೆ. ಆ ಪುರಸಭೆ ಕಾಪುವಿನ 3 ಪಂಚಾಯತ್ಗಳೊಳಗೊಂಡ ಪುರಸಭೆ. ಆ ಪುರಸಭೆಯಲ್ಲಿ ನಾವು ಕಾಂಗ್ರೆಸ್ ಮತ್ತು ನಮಗೆ 1 ಸೀಟಿನ ಅಂತರದಲ್ಲಿ ನಾವು ಸೋಲ್ತೇವೆ. ಅದು ಎಷ್ಟು ಸೀಟು ಓಟು? 1-3 ಒಂದು 5 ಸೋಲ್ತದೆ. ಯಾಕಂದರೆ ಇಡೀ ಗವರ್ಮೆಂಟ್ ಮೆಷಿನರಿ ಹಾಕಿದರೂ ಕೂಡ, ವಿನಯ್ ಕುಮಾರಸ್ವಾಮಿ ಪ್ರಯತ್ನ ಮಾಡಿದರೂ ಕೂಡ ನಾವು ಸೋತದ್ದು 1 ಸೀಟಲ್ಲಿ. ಆದ್ದರಿಂದ ಜಿಲ್ಲಾ ಪಂಚಾಯತಲ್ಲಿ ನಾವು ಕಾಂಗ್ರೆಸ್ಸಿಂದ ಲೀಡಿದ್ದೇವೆ, ಗ್ರಾಮ ಪಂಚಾಯತಲ್ಲಿ ಲೀಡಿದ್ದೇವೆ, ನಾವು ತಾಲೂಕು ಪಂಚಾಯತಲ್ಲಿ ಲೀಡಿದ್ದೇವೆ. ಹಾಗಾದ್ರೆ ನಮ್ಗೆ ಹಿನ್ನಡೆ ಎಲ್ಲಾಯ್ತು? ಎಸ್, ಆಗಿದ್ರೆ ಈ ನಿಮ್ಮ ಕೆಲಸ ಅಭಿವೃದ್ಧಿಯಲ್ಲಿ ಅಥವಾ ಈ ನಿಮ್ಮ ಬೆಳವಣಿಗೆಯಲ್ಲಿ ಇದರಲ್ಲಿ ಬಿಜೆಪಿಯ ವರ್ಚಸ್ಸು ಎಷ್ಟು ಕುಯಿಲಾಡಿ ಸುರೇಶ್ ನಾಯ್ಕವರು ವರ್ಚಸ್ಸು? ನೋಡಿ, ಇಲ್ಲಿ ವರ್ಚಸ್ಸು ಕೆಲಸ ಮಾಡೋಕ್ಕಿಂತ ಬಿಜೆಪಿ ಇದು ಯಾವುದೇ ವರ್ಚಸ್ಸಲ್ಲಿ ಕೆಲಸ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಮೂಹಿಕ ನಾಯಕತ್ವ ಮತ್ತು ನಮ್ಮ ಸಾಮೂಹಿಕ ಕಾರ್ಯಕರ್ತರ ಶ್ರಮದಿಂದ ಬರೋದು. ಎಸ್, ಯಾರದೇ ಮಧ್ಯೆ ಒಂದು ಸೂಕ್ಷ್ಮ ರೇಖೆ ಇದೆ, ಬಿಜೆಪಿ ಮತ್ತು ಕುಯಿಲಾಡಿ ಸುರೇಶ್ ನಾಯ್ಕರ ಮಧ್ಯೆ ಒಂದು ಸೂಕ್ಷ್ಮ ರೇಖೆ ಇದೆ, ಅದನ್ನು ಬಳಸ್ಕೊಳ್ಳೋರಲ್ಲಿ ಅವರು ಪರಿಣಿತರು. ಅದೇ ವಿಚಾರಕ್ಕೆ ಬಿಜೆಪಿಯ ಪ್ರಮುಖ ಬುದ್ಧಿಜೀವಿಗಳಲ್ಲಿ ಕುಯಿಲಾಡಿ ಸುರೇಶ್ ನಾಯ್ಕ ಒಬ್ಬರು. ಅದು ನಂಗೆ ಗೊತ್ತಿಲ್ಲ, ನಾನು ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ನಂಗೆ ಆಗೋದಿಲ್ಲ. ಯಾಕಂದರೆ ನಾನು ಆ ಕಲ್ಪನೆ ಇಟ್ಟು ರಾಜಕೀಯ ಮಾಡಿದವನಲ್ಲ. ನಾನು ಆ ಕಲ್ಪನೆ ಮಾಡೋದಾದರೆ ನಾನು ಜನಪ್ರತಿನಿಧಿ ಯಾವಾಗಲೂ ಆಗ್ತಿದ್ದೆ. ನಮಗೆ ಪಕ್ಷ ಕೊಟ್ಟ ಕೆಲಸವನ್ನು ಮಾಡೋದು ಬಿಟ್ಟರೆ ಬೇರೆ ಅನ್ಯತ ಗೊತ್ತಿಲ್ಲ. ಎಸ್, ಅದೇ ನೀವು ಹೇಳಿದ ಕಾಪು ಕ್ಷೇತ್ರದ ಅಷ್ಟು ಬೆಳವಣಿಗೆಗಳಲ್ಲಿ ಕೂಡ ನಿಮ್ಮ ನೇತೃತ್ವದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಯಿತು, ನೀವು ಅದಕ್ಕೆ ಎಷ್ಟು? ನಾನು ಆಗಲೇ ನಾನು ಅಧ್ಯಕ್ಷ ಆಗಿದ್ದೆ. ಕಾಪುವಿನ ನಾನು ಅಧ್ಯಕ್ಷ ಆದಕ್ಕೂ ಮೊತ್ತ ಮೊದಲನೇ ಬಾರಿ ಕಾಪಿಗೆ ಒಂದು ವ್ಯವಸ್ಥಿತವಾದ ಸುಸಜ್ಜಿತ ಒಂದೊಂದು ಆಫೀಸ್ ಮಾಡಿದ್ದೇನೆ. ನಮ್ಮ ಭಾಳ ಸಣ್ಣ ಆಫೀಸ್ ಇತ್ತು. ಇವತ್ತಿನ ಕಾಲಕ್ಕೆ ಈ ಇಂಟರ್ನೆಟ್ ಯುಗಕ್ಕೆ ಬೇಕಾಗುವಂಥ ನಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದ ಒಂದು ಆಫೀಸ್ ಮಾಡಿದೆ. ಆ ಆಫೀಸಿಂದ ಕೆಲಸ ಸ್ಟಾರ್ಟ್ ಆದದ್ದು, ನನ್ನಿಂದೇನಲ್ಲ. ನಾನು ಹೇಳೋದು, ನಾನು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡೋಕ್ಕಿಂತ ಜಾಸ್ತಿ
ನಾನು ಎಲ್ಲ ಕಾರ್ಯಕರ್ತರನ್ನು ಸೇರಿ ಕೆಲಸ ಮಾಡಿಸುವಂತ ಒಂದು ವ್ಯವಸ್ಥೆ ಮಾಡಿಕೊಂಡೆ. ಅದೇ ಅದೇ ವಿಚಾರಕ್ಕೆ ಬರುವುದಾದ್ರೆ ಮತ್ತೊಂದು ಪ್ರಶ್ನೆ ಇದೆ. ಸದಾ ನೀವು ಪಕ್ಷದಲ್ಲಿ ಅಧಿಕಾರದ ಸ್ಥಾನಮಾನದ ಬೆನ್ನನ್ನ ಹತ್ತಿದ್ದೀರಿ, ಬಿಟ್ಟರೆ ಪಕ್ಷದ ಕಾರ್ಯಕರ್ತರೊಂದಿಗೆ ಸರಿಯಾದ ರೀತಿಯಲ್ಲಿ ಬೆರೆಯೋದಿಲ್ಲ ಅಂತಕ್ಕಂಥ ಆರೋಪವನ್ನು ನಿಮ್ಮ ಬೆನ್ನಿಗೆ ಕಟ್ಕೊಂಡು ಓಡಾಡ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ ನನಗೆ ಅಂತ ದೂರ ಯಾರು ಅಥವಾ ನನ್ನ ಬಗ್ಗೆ ನಿಮ್ಮದೇ ಬಿಜೆಪಿಯ ಸಾಕಷ್ಟು ಒಂದಷ್ಟು ಅಸಮಾಧಾನಗಳು ನಿಮ್ಮ ಮೇಲೆ ಈ ರೀತಿ ಇರ್ಬೋದು. ಯಾಕಂದ್ರೆ ನಾನು ಹೇಳಿ ಕೇಳಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೇನು ರಾಜಕೀಯ ಹಿನ್ನೆಲೆಯಿಂದ ಬಂದವಲ್ಲ, ಸಾಮಾನ್ಯ ಕಾರ್ಯಕರ್ತ, ನಾನು ಕೃಷಿ ಕುಟುಂಬದಿಂದ ಬಂದವ. ನಾನು 85, 86, 87 ವಿಷಯದಲ್ಲಿ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯಡಕಲ್ಲಿ ಶಾಖೆ ಮಾಡ್ತಿದ್ದೆ. ನಮಗೆ ಅಲ್ಲಿ ಪರ್ಕಳದಿಂದ ಎಲ್ಲ, ಆಗ ಪರ್ಕಳದಿಂದ ಸುರೇಶ್ ಅಂತೇಳಿ ನಮಗೆ ಶಾಖೆ ಮಾಡಿಸಿ ಬರ್ತಿದ್ರು, ರಘುರಾಮ್ ಅಂತ ಬರ್ತಿದ್ರು. ಅಲ್ಲಿಂದ ನಾವು ಪಕ್ಷದಿಂದ ಸಂಘದಿಂದ ಪಕ್ಷಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿತ್ತು. ಅಲ್ಲಿಂದ ಮೇಲೆ ನನಗೆ, ನಾನು ಬಿ ಜೆ ಪಿಯಲ್ಲಿ ಇಷ್ಟು ನನಗೆ ಪೊಸಿಷನ್ ಸಿಕ್ಕಿದ್ದೆ ಸತ್ಯವಾಗಲೂ ನಾನು ಅಪೇಕ್ಷೆ ಪಟ್ಟದ್ದಲ್ಲ, ಪಕ್ಷ ಆಯಾ ಕಾಲಕ್ಕೆ ಕೊಟ್ಟಿದೆ. ನಾವು ಒಂದಷ್ಟು ಕೆಲಸ ಮಾಡಿದ್ರಿಂದ ಮತ್ತೆ ಎಲ್ಲ ರೀತಿಯಲ್ಲಿ ನಾನಾಗಲೇ ಹೇಳಿದೆ, ಎಲ್ಲ ರೀತಿಯಲ್ಲಿ ಎಲ್ಲವನ್ನೂ ತಳಮಟ್ಟದ ನಾಯಕರಾಗಿ ತಳಮಟ್ಟದಿಂದಲೂ ಬೆಳೆದು ಬಂದು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಆಗಾಗ ಪಕ್ಷದಲ್ಲಿ ಅನ್ಯಾಯ ಆಗ್ತಾ ಇದೆ ಅನಿಸಿ ನೀವು ಅಸ್ತಿತ್ವವಾದವನ್ನು ಕೂಡ ಕೆಲವು ಬಾರಿ ಪ್ರಯೋಗ ಮಾಡಿದ್ದೀರಿ. ರಾಜಕೀಯದಲ್ಲಿ ಎಲ್ಲವನ್ನು ನಾವು ಎಣಿಸಿದಾಗೆ ಅಥವಾ ನಾವು ಮಾಡಿದ್ದೇ ಸರಿ ಆ ಭ್ರಮೆ ನನಗಿಲ್ಲ. ಕೆಲವು ಕಾಲದಲ್ಲಿ ಕೆಲವರಿಗೆ ನನ್ನಿಂದ ತೊಂದರೆ ಆಗಿರ್ಬೋದು ಅಥವಾ ನನ್ನಿಂದ ಬೇಜಾರಾಗಿರ್ಬೋದು, ಯಾಕಂದರೆ ಅವರು ಅಪೇಕ್ಷೆ ಪಟ್ಟಿದ್ದನ್ನು ನಮ್ಮ ಹತ್ರ ಮಾಡಿಕೊಡ್ಲಿಕ್ಕಾಗಲ್ಲ ಅಥವಾ ಅವರು ಅಪೇಕ್ಷೆ ಪಟ್ಟಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಯಾರ ಹತ್ರ ಹೇಳಲಿಲ್ಲ, ಅವರಿಗೆ ಪೂರಕವಾಗಿ ಸ್ಪಂದನೆ ಮಾಡಲಿಲ್ಲ. ರಾಜಕೀಯದಲ್ಲಿ ಏನಂದರೆ ನನಗೊಂದು ಅದು ಮಾಡಿಕೊಡಿ ಅಥವಾ ಆ ಪೊಸಿಷನ್ ನಂಗೆ ಕೊಡಿಸಿ ಅಂತ ನಮ್ದು ಕೊಡ್ಲಿಕ್ಕಾಗದ ಕೂಡಲೇ ಅವನು ನನ್ನ ಬಗ್ಗೆ ಮಾತಾಡ್ತಾನೆ. ನಾವೆಲ್ಲರನ್ನ ಸಮಾಧಾನ ಮಾಡಲಿಕ್ಕಾಗೋದಿಲ್ಲ, ಆದರೆ ನಮ್ಮ ವ್ಯವಸ್ಥೆ ಮತ್ತು ನಮ್ಮ ಬದ್ಧತೆ ಪಕ್ಷಕ್ಕೆ, ಯಾವುದೊಂದು ವ್ಯಕ್ತಿಗೆ ಅಥವಾ ಒಂದಿಲ್ಲ, ಆದರೆ ಎಲ್ಲರನ್ನ ಸಮಾಧಾನ ಮಾಡಲಿಕ್ಕೆ ರಾಜಕೀಯದಲ್ಲಿ ನಮ್ಮ ಹತ್ರ ಆಗೋದೇ ಇಲ್ಲ. ಯಾವುದು ಕಾರ್ಯಕರ್ತರನ್ನು ಆಗಲಿ ವೋಟರ್ಸ್ಗಳನ್ನು ಆಗಲಿ ಎಲ್ಲರನ್ನ ಸಮಾಧಾನ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದು, ಮತ್ತು ಯಾವ ರಾಜಕಾರಣಿ ಹತ್ರ ಆಗಲಿ ನನ್ನ ಹತ್ರ ಅಲ್ಲ, ಯಾವ ರಾಜಕಾರಣಿಗಳು ಆಗೋದಿಲ್ಲ. ನೀವು ಎಲ್ಲರತ್ರ ಕೇಳಿದರೆ ಎಲ್ಲರ ಹತ್ರ ಮೈನಸ್ ಇದೆ, ಎಲ್ಲರ ಹತ್ರ ಪ್ಲಸ್ ಇದೆ. ಎಸ್, ಬರ್ತಾ ಬರ್ತಾ ಕಾಪು ಕ್ಷೇತ್ರದ ಮೇಲೆ ಕೊಯಿಲಾಡಿ ಸುರೇಶ್ ನಾಯಕರ ಒಂದು ನಾಯಕತ್ವ ಅಥವಾ ಒಂದು ಬಿಜೆಪಿಯ ನೇತೃತ್ವ ಎಲ್ಲೋ ಹಿಡಿತವನ್ನು ಕಳೆದುಕೊಳ್ತಾ ಇದೆ. ನಾನು ಹಿಡಿತವನ್ನು ಹಿಡ್ಕೊಳ್ಳಿಲ್ಲ, ಅದು ಕಳ್ಕೊಳ್ಳೋದಿಲ್ಲ. ನಾನು ನಿಮ್ಮ ಸಂಘಟನೆ ಹಿಡಿತವನ್ನು ಕಳೆದುಕೊಳ್ತಾ ಇದೆ. ಬಿಜೆಪಿ ಹಿನ್ನಡೆ ಮತ್ತೆ ಶುರುವಾಗಿದೆ. ಏನು ಕಾಪುಲ್ಲಿ? ಅಲ್ಲ, ನಿಮಗೆ ಮೊನ್ನೆ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಂದ ರಿಸಲ್ಟನ್ನು ಅಥವಾ ಪುರಸಭೆಯಲ್ಲಿ ಬಂದ ಇಲೆಕ್ಷನ್ನ ಅಥವಾ ಎ ಪಿ ಎಂ ಸಿಯಲ್ಲಿ ಬಂದ ಇಲೆಕ್ಷನನ್ನು ನೀವು ನಮ್ಮ ಎದುರೆ ರಿಸಲ್ಟ್ ಇದೆ. ಖಂಡಿತ ಖಂಡಿತ, ನಮ್ಮ ಎದುರೆ ರಿಸಲ್ಟ್ ಇರುವಾಗ ಮುಂದಿನ ದಿನಮಾನಗಳಿಗೆ ಹೊರಟಾಗ ನಿಮ್ಮ ಒಂದು ಕಾಪು ಕ್ಷೇತ್ರದಲ್ಲಿ ಇಲ್ಲಿ ಸ್ಥಳೀಯ ಬಿಜೆಪಿಯನ್ನು ಹೊರತುಪಡಿಸಿ ನಿಮ್ಮ ಸಂಸದರಾಗಲಿ ನಿಮ್ಮ ಬಿಜೆಪಿ ನಾಯಕರಾಗಲಿ ಎಷ್ಟರ ಮಟ್ಟಿಗೆ ಈಗ ಸ್ಪಂದನೆ ಇದೆ? ನಾನು ನಿಮ್ಗೆ ಒಂದೇ ಮಾತು, ಕಾಪುವಿನಲ್ಲಿ ಹೆಚ್ಚಿನ ಜನ ಬಿಜೆಪಿಯವರು ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಯಶಸ್ಸು ಬಿಟ್ಟರೆ ನಿಮ್ಮ ಕೆಲಸ ಎಷ್ಟರ ಮಟ್ಟಿಗೆ? ನಾನು ನಿಮ್ಗೆ ಒಂದೇ ಮಾತು ಹೇಳ್ತೀನಿ, 2018 ನಡೆಯುವ ಏನು ಚುನಾವಣೆ ಇದೆ, ಇದು ಶತಾಯಗತಾಯ ಕಾಪು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಇದರ ಬಗ್ಗೆ ಚರ್ಚೆ ಬೇಡ, ಚಿಂತಿಸಬೇಡ. ಯಾಕಂದ್ರೆ ಅತಿ ವಿಶ್ವಾಸ ಅಂತ ನಿಮಗೆ, ಅತಿ ವಿಶ್ವಾಸ ಅಲ್ಲ, ನಮ್ಮ ಕೆಲಸದ ಮೇಲೆ ವಿಶ್ವಾಸ ಇರೋದು ನಮಗೆ. ನಾವು ಅತಿ ವಿಶ್ವಾಸದಲ್ಲಿ ಇಲ್ಲ, ಯಾಕಂದ್ರೆ ಕಾಪು ಕ್ಷೇತ್ರದಾದ್ಯಂತ ಬಿಜೆಪಿಯ ಬೆಂಬಲಿಗರು ಹೆಚ್ಚಿದ್ದಾರೆ ಅಂತಕ್ಕಂತ ಒಂದು ವಿಶ್ವಾಸ. ನೋಡಿ, ಬಿಜೆಪಿಯ ಕೆಲಸ ಯಾವಾಗಲೂ ಗುಪ್ತಗಾಮಿನಿ. ನಾವು ಬ್ಯಾನರ್ ಹಾಕ್ಕೊಂಡು ಅಥವಾ ಪೇಪರ್ ಆ್ಯಡ್ ಕೊಟ್ಟು ಕೆಲಸ ಮಾಡೋರಲ್ಲ. ನಾವು ಇರುವುದು ಕಾರ್ಯಕರ್ತರ ಮಧ್ಯ, ಕಾರ್ಯಕರ್ತರ ನಿರಂತರ ಬಿ ಜೆ ಪಿಯಲ್ಲಿ ಆಗುವಷ್ಟು ಸಭೆಗಳು, ಬಿ ಜೆ ಪಿಯಲ್ಲಿ ಆಗುವಷ್ಟು ಕಾರ್ಯಕರ್ತರ ಏನು ಹೇಳ್ತಾರೆ ಅದಕ್ಕೆ ಪ್ರಶಿಕ್ಷಣ ವರ್ಗ, ಬೇರೆ ಯಾವ ಪಕ್ಷದಲ್ಲೂ ಆಗುವುದಿಲ್ಲ. ಆದ್ದರಿಂದ ನಮಗೆ ಕಾರ್ಯಕರ್ತರನ್ನು ಚುನಾವಣೆಗೆ ತಯಾರು ಮಾಡ್ತಾ ಇದ್ದೇವೆ. ನಾವು 1 ವರ್ಷ ಇದೆ ತಯಾರು ಮಾಡ್ತೀವಿ, ನಿರಂತರ ಕೆಲಸ ಆಗ್ತಾ ಇದೆ. ನೀವು ನಂಬಲಿಕ್ಕಿಲ್ಲ, ಪಂಡಿತ್ ದೀನದಯಾಳ್ಜಿಯವರ 100ನೇ ವರ್ಷದ ಜಯಂತಿ ಆಚರಣೆ ಮಾಡ್ತಾ ಇದೆ. ಪಕ್ಷ ಇಷ್ಟು ಕೆಲಸ ಕೊಟ್ಟಿದೆ, ಬಹುಶಃ ಈ ಎಲ್ಲ ಕೆಲಸ ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲ್ಸೋದು ಬಿಡಿ, ಭಾರತೀಯ ಜನತಾ ಪಾರ್ಟಿ ಹತ್ರ ಕಾಂಗ್ರೆಸ್ ಬರಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಕೆಲಸ ಕೊಟ್ಟಿದ್ದಾರೆ, ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಇದರ ಬಗ್ಗೆ ಏನು ಚರ್ಚೆ ಇಲ್ಲ. ಎಸ್, ನಿಮ್ಮ ಕಾರ್ಯಕರ್ತರ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಳ್ಳೋದಾದರೆ, ನಿಮ್ಮ ಪಕ್ಷದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಳ್ಳೋದಾದರೆ, ಯಾವಾಗ ಜಿಲ್ಲಾ ಪಂಚಾಯತ್ ಸ್ಪರ್ಧೆಗೆ ತಮಗೆ ಟಿಕೆಟ್ ಸಿಕ್ಕೋದಿಲ್ಲ, ಬೇರೆಯವರಿಗೆ ಟಿಕೆಟ್ ಸಿಕ್ಕು ಅವರು ಕೂಡ ಸೋಲ್ತಾರೆ, ಅಂತಹ ಸಂದರ್ಭದಲ್ಲಿ ಕೊಯಿಲಾಡಿ ಸುರೇಶ್ ನಾಯಕ್ ಅವರು ಸಂಭ್ರಮ ಪಡ್ತಾರೆ. ನಾನಿಲ್ಲಿ ಸಂಭ್ರಮ, ಟಿಕೆಟ್ ವಂಚಿತರಾಗಿ ಈ ಕೊನೆಗೂ ಸೋಲನ್ನು ಸಂಭ್ರಮ ಪಡ್ತಾರೆ. ನಾನು ಇಲ್ಲಿ ಸಂಭ್ರಮ ಪಟ್ಟಿದ್ದೇನೆ, ಯಾರೋ ಅದನ್ನು ಕೂಡ ಯಾರೋ ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ಸಂಭ್ರಮ ಪಟ್ಟಿದ್ದೇನೆ, ನಾನೊಬ್ಬ ಅಧ್ಯಕ್ಷನ ಪಡಲಿಲ್ಲ, ನಾನು ಸಂಭ್ರಮ ಪಡೋ ಅಗತ್ಯವಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕ್ಯಾಂಡಿಡೇಟ್ ಸೋತರೆ ಅದು ನಾನು ಸೋತಾಗೆ, ಅದ್ರಲ್ಲಿ ಚರ್ಚೆ ಇಲ್ಲ. ನನಗೆ ಯಾರೋ ಪೊಲಿಟಿಕಲ್ ಒಪೊನೆಂಟ್ ಯಾರೋ ಹೇಳಿರ್ಬೋದು, ಬಿಟ್ಟರೆ ಅಂಥದ್ದು ಪ್ರಶ್ನೆ ನನಗಿಲ್ಲ. ಯಾಕೆ ನಾನು ಅದನ್ನು ಮಾಡಬೇಕು? ಮತ್ತೆ ಖಾಲಿ ಪೆರಡೂರು ಒಂದು ಕ್ಷೇತ್ರ ಸೋತದಲ್ಲ, ಜಿಲ್ಲೆಯಲ್ಲಿ ಕೆಲವು ಕ್ಷೇತ್ರ ಸೋತಿದೆ. ಆದರೆ ಒಬ್ಬ ಅಧ್ಯಕ್ಷನಾಗಿದ್ದಾಗ ಸ್ವಲ್ಪ ಆರೋಪಗಳು ಇದೆಲ್ಲ ಬರೋ ಸಹಜ, ಅದರಲ್ಲಿ ಚರ್ಚೆ ಇಲ್ಲ. ಇನ್ನೊಂದು ಕಡೆ ಸುರೇಶ್ ಶೆಟ್ಟಿ ಗುರುಮೆ ಅಂತವ್ರನ್ನ ಪಕ್ಷಕ್ಕೆ ಬರಮಾಡಿಕೊಳ್ತೀರಿ, ಮೇಲ್ನೋಟಕ್ಕೆ ಬಿಜೆಪಿಗೆ ಬರಮಾಡಿಕೊಳ್ತಾ ಇದ್ರು ಅಥವಾ ನಿಜವಾಗಿಯೂ ಅವ್ರನ್ನ ವೆಲ್ಕಮ್ ಮಾಡಿಕೊಳ್ತಾ ಇದ್ದೀರು, ಬಿಜೆಪಿಯಿಂದ ಇದರಲ್ಲಿ ಕೊಯಿಲಾಡಿ ಸುರೇಶ್ ನಾಯಕರಿಗೆ ಮುಂದಿನ ಸ್ಥಿತಿ ಹೇಗಾಗ್ಬೋದು?
ಅಲ್ಲ, ನೀವು ಗುರ್ಮಿ ಸುರೇಶ್ ಶೆಟ್ಟಿ ಹತ್ರ ಅವ್ರ ಕೇಳ್ಬೇಕು ನನ್ನ ಹತ್ರ. ಅಲ್ಲ, ಯಾಕೆ ಹೇಳ್ತೇನೆ ಗುರ್ಮಿ, ಯಾಕಂದ್ರೆ ಮುಖವಾಡದ ಸ್ವಾಗತ ಇದೆಯೋ ಅಥವಾ ನಿಜಕ್ಕೂ ನಮ್ಮ ಹತ್ರ ಮುಖವಾಡ ಸ್ವಾಗತ ಅದನ್ನು ನೀವು ಕೇಳ್ಬೇಕು. ಯಾಕಂದ್ರೆ ಗುರ್ಮಿ ಸುರೇಶ್ ಶೆಟ್ಟಿ ಅವರು ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಆ ದಿನದಿಂದ ಹಾಲು ಮತ್ತೆ ಸಕ್ಕರೆ ಯಾವ ತರ ಮಿಕ್ಸ್ ಆಗುತ್ತೋ, ಯಾವ ತರ ಮಿಶ್ರಣ ಆಗುತ್ತೋ ಆ ತರ ನಾವಿದ್ದೇವೆ. ಈ ಹಾಲು ಸಕ್ಕರೆ ಮಿಶ್ರಣ ಇನ್ನೂ ಕೂಡ ಬದುಕುತ್ತೆ, ಮುಂದೆ ಬದುಕುತ್ತೆ ನೋಡಿ. ವೈಯಕ್ತಿಕವಾಗಿ ನಮ್ಗೆ ಸುರೇಶ್ ಶೆಟ್ಟರು ಬಹಳ ಆತ್ಮೀಯರು ವೈಯಕ್ತಿಕವಾಗಿ. ರಾಜಕೀಯದಲ್ಲಿ ಸುರೇಶ್ ಶೆಟ್ಟರ ಏನು ಕನಸೇನುಂಟು ಅಥವಾ ಸುರೇಶ್ ಶೆಟ್ಟರ ಯೋಜನೆ ಏನುಂಟು ಅದನ್ನ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಏನಂದ್ರೆ ಇದೊಂಥರ ರಾಜಕೀಯ ಅಂದ್ರೆ ಒಂಥರ ಪೈಪೋಟಿ ಇದ್ದಾಗೆ, ಯಾರು ಅದನ್ನು ಈಜಿ ಮುಂದೆ ಬರ್ತಾನೋ ಅವ ನಾಯಕನಾಗ್ತಾನೆ. ಅದರಲ್ಲಿ ಚರ್ಚೆ, ಅದರೊಟ್ಟಿಗೆ ಪಕ್ಷ ಅವರೊಟ್ಟಿಗೆ ಇರ್ತದೆ. ಈಗ ನಾಳೆ ಸುರೇಶ್ ಶೆಟ್ಟರೆ ಕ್ಯಾಂಡಿಡೇಟ್ ಆದ್ರೆ ಪ್ರಶ್ನೆ ಇಲ್ಲ, ನಾವು ಕೆಲಸ ಮಾಡೋರು ಅಥವಾ ನಾನೇ ಕ್ಯಾಂಡಿಡೇಟ್ ಆದ್ರೆ ಅಥವಾ ಇನ್ನೊಬ್ಬರೇ ಕ್ಯಾಂಡಿಡೇಟ್ ಆದ್ರೆ ನಮ್ಮ ಕ್ಯಾಂಡಿಡೇಟ್ ಯಾರು ಅನ್ನೋದು ಪ್ರಶ್ನೆ ಇಲ್ಲ. ಪಕ್ಷ ಒಮ್ಮೆ ನಿರ್ಣಯ ಮಾಡಿದ್ರೆ ಅದರ ಬಗ್ಗೆ ಚರ್ಚೆ ಇರುವುದಿಲ್ಲ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮುಂದುವರಿ. ಎಸ್ ವೀಕ್ಷಕರೇ, ಪಕ್ಕಾ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮೊಟ್ಟಿಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಂತ ಉಡುಪಿ ಜಿಲ್ಲೆಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಂತ ಕುಯಿಲಾಡಿ ಸುರೇಶ್ ನಾಯಕ್ ಅವರಿದ್ದಾರೆ, ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಎಸ್ ಸರ್, ಮತ್ತೊಂದು ವಿಶೇಷವಾದಂತಹ ಪ್ರಶ್ನೆ ಇವತ್ತು ಉಡುಪಿ ಜಿಲ್ಲೆಯ ಬಿಜೆಪಿಯಲ್ಲಿ ಮತ್ತೊಂದು ಆಕ್ರೋಶಿತ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಬಣ ರಾಜಕೀಯವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳ ಬಳಗ ಅಥವಾ ಅಧ್ಯಕ್ಷರ ಬಳಗ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಣ ರಾಜಕೀಯ ಇದೆ ಅಂತ ಹೇಳಿ ಯಾರು ಹೇಳಿದಾರೆ ನಂಗೆ ಗೊತ್ತಿಲ್ಲ. ಇದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮಟ್ಟ ರತ್ನಾಕರ ಹೆಗಡೆ ಅವರು, ನಾನು ಪ್ರಧಾನ ಕಾರ್ಯದರ್ಶಿ, ನಮ್ಮೊಳಗೆ ಬಣ ಇಲ್ಲ. ಇಲ್ಲೂ ಕೂಡ ಒಂದಷ್ಟು ಕಾರ್ಯಕರ್ತರಿಗೆ ಅಥವಾ ಒಂದಷ್ಟು ನಾಯಕರಿಗೆ ನಾನು ಹೇಳಿದಾಗಲಿಲ್ಲ, ನಾನು ಮಾಡಿದಾಗಲಿಲ್ಲ ಅಥವಾ ಇಂಥವ್ರು ಇದನ್ನು ಮಾಡಬಾರ್ದು ಇಂಥವ್ರ ಬಣ ರಾಜಕೀಯ ಅಂತಲ್ಲ, ಒಂದಷ್ಟು ಅಸಮಾಧಾನ, ನನಗೆ ಆ ಪೋಸ್ಟ್ ಸಿಗ್ಲಿಲ್ಲ ಅಥವಾ ಸುರೇಶ್ ನಾಯಕರು ನಾನು ಹೇಳಿದ್ದು ಮಾಡ್ತಾ ಇಲ್ಲ ಅಥವಾ ಸುರೇಶ್ ನಾಯಕ್ ನಾನು ಹೇಳಿ ಯಾಕೆ ಮಾಡ್ತಾ ಇಲ್ಲ ಸುರೇಶ್ ನಾಯಕರು ಯಾಕೆ ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಬೃಹಸ್ಪತಿಯ ಸಾಧ್ಯ ಇದೆಯಾ, ಎಲ್ಲವನ್ನು ಮಾಡ್ಲಿಕ್ಕೆ ಆಗುತ್ತಾ? ಸಾಧ್ಯವಾದದ್ದನ್ನು ಮೀರಿ ಕೂಡ ಪಾರ್ಟಿ ನಿಮಗೆ ಕೊಡ್ತದೆ ಅಂತಕ್ಕಂತ ನೀವು ಯಾಕೆ ಅನ್ಕೊಳ್ತೀರಿ? ನಿಮಗೆ ಸಾಧ್ಯ ಇದೆ, ನೀವು ಅದಕ್ಕೆ ನೋಡಿ ನಾ ಹೇಳ್ಕೊಳ್ಳಿ, ಸಮರ್ಥರು ಹೌದು, ಒಂದು ಪೋಸ್ಟ್ ಇದೆ ಉಡುಪಿ ಜಿಲ್ಲೆಯ ಬಿಜೆಪಿ ಒಪ್ಕೊಂಡಿದೆ ನೀವು ಒಳ್ಳೆ ಲೀಡರ್ ಅಂತ, ಒಂದು ಪೋಸ್ಟ್ ಇದೆ, ಅದಕ್ಕೆ 6 ಜನ ಅಥವಾ 10 ಜನ ಅಪೇಕ್ಷಿತರಿರ್ತಾರೆ. ಏನ್ ಮಾಡ್ಬೇಕಾಗ, ಒಬ್ಬನಿಗೆ ಕೊಡ್ಬೇಕಾ, ಬಾಕಿ 9 ಜನಕ್ಕೆ ಸಮಾಧಾನ ಮಾಡ್ಬೇಕಾ? ಸಮಾಧಾನ ಮಾಡ್ಲಿಕ್ಕೆ ನಮ್ಮ ಹತ್ರ ಅವ್ನು ಏನ್ ಮಾಡಿದ ಕೇಳೋ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಆಗ ಏನಾಗ್ತದೆ, ನಮ್ಗೆ ಬೈಲಿ ಶುರು ಮಾಡ್ತಾನೆ. ಆಗ ನಮ್ಮನ್ನು ಬೈದಾಗ ಏನಾಗ್ತದೆ, ಸುರೇಶ್ ನಾಯಕರು ಸರಿ ಇಲ್ಲ ಅಂತ 10 ಜನರ ಹತ್ರ ಹೇಳ್ತಾನೆ ಅಥವಾ ಮಟ್ಟ ರತ್ನಕರ. ಇದು ರಾಜಕೀಯ ವ್ಯವಸ್ಥೆ, ಎಲ್ಲರನ್ನು ಸರಿ ಮಾಡಿ ಜಿಲ್ಲೆಯ ಮಟ್ಟಿಗೆ ನಾವು ಹೇಳೋದಾದ್ರೆ, ಜಿಲ್ಲೆಯಲ್ಲಿ ಒಂದಷ್ಟು ಅಪೇಕ್ಷಿತರು ಅಥವಾ ಒಂದಷ್ಟು ಜಿಲ್ಲಾ ಸಮಿತಿ ಆಗುವಾಗ ಬಹಳ ಜನ ಅಪೇಕ್ಷಿತರು. ಹಾಗಿದ್ರೆ ಈ ಬಣ ರಾಜಕೀಯ ಮುಂದುವರಿಯುತ್ತೆ ಬಿಜೆಪಿ, ಇದು ಪಕ್ಕ. ಇದು ಬಣ ರಾಜಕೀಯ ಅಲ್ಲ ಅಂತ, ಇದು ಕೆಲ ನೋಡಿ, ಅದು ಯಾವಾಗ ಪಕ್ಷದ ಪದಾಧಿಕಾರಿಗಳ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುತ್ತೋ ಅಲ್ಲಿಗೆ ಅದು ಮುಗ್ಧ ವಿಚಾರ, ಅಲ್ಲಿ ಮುಗ್ಧ ವಿಚಾರ. ಅಥವಾ ಯಾರಿಗೆ ಬೇಕು ನೋಡಿ, ನಾನು ಕೂಡ ರಾಜಕೀಯವಾದ ಏನು 2004 ವರ್ಷ ನಾನು ರಾಜಕೀಯಕ್ಕೆ ಬರಲ್ಲ, ಮನೆಯಲ್ಲಿದ್ದೆ. ನಾನು ಬೇಡ ಇದು ಕಿರಿಕಿರಿ ನಮಗೆ ವ್ಯವಹಾರಕ್ಕೆ ತೊಂದರೆ, ಮನೆಯಲ್ಲಿದ್ದೆ. 2004 ರಘುಪತಿ ಭಟ್ಟರಿಗೆ ಟಿಕೆಟ್ ಆಯಿತು, ದಿವಂಗತ ಶಂಕರ್ ನಾಯ್ಕರು ನನ್ನನ್ನು ರಾಜಕೀಯಕ್ಕೆ ಸ್ವಲ್ಪ ಸ್ಪೀಡ್ ತಗೊಂಡದ್ದು ನಾನು ಅವರ ಟೈಮಲ್ಲಿ. ಅವರು ಗ್ರಾಮಾಂತರ ಅಧ್ಯಕ್ಷರಾಗಿದ್ದರು 96 ಇಸ್ವಿಯಲ್ಲಿ, ನಾನಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಆಗ ಬಂದೆ ರಾಜಕೀಯ ಪುನಃ 2004 ನಾನು ಎಂಟ್ರಿ ಅದೇ, 4 ವರ್ಷ ನಾನು ಮನೆಯಲ್ಲಿದ್ದೆ ಬೇಡ ಅಂತೇಳಿ. ಆಗ ಈ ನೋಡಿ, ರಾಜಕೀಯದಲ್ಲಿ ಏನಂದರೆ ಕೆಲವರಿಗೆ ಈ ಬಾರಿ ಅವಕಾಶ ಸಿಗಲಿಲ್ಲ, ಸ್ವಲ್ಪ ತಾಳ್ಮೆ ತಗೊಂಡ್ರೆ ಖಂಡಿತ ಪಕ್ಷ ಅವರನ್ನು ಕರೆದು ಕೊಡ್ತದೆ ಅನ್ನೋದಕ್ಕೆ ನನಗಿಂತ ಬೇರೆ ಉದಾಹರಣೆ ಬೇಡ. ಈ ಸಮಾಧಾನದಲ್ಲಿ ನೀವಿರುವುದಾದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಉಡುಪಿ ಜಿಲ್ಲೆಯ ಬಿಜೆಪಿಯಲ್ಲಿ ರತ್ನಾಕರ್ ಮಟ್ಟಾರು ರತ್ನಾಕರ್ ಹೆಗಡೆಯವರಾಗಿರ್ಬೋದು, ಕುಯಿಲಾಡಿ ಸುರೇಶ್ ನಾಯಕ್ ಅವರಾಗಿರ್ಬೋದು, ಹೊಸವರ ಆಗಮನಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ, ಡಿಮ್ ಆಗ್ತಾ ಇದ್ದಾರೆ. ಇದು ನೋಡಿ, ಡಿಮ್ ಅಥವಾ ಇದು ಫೋಕಸ್ ಇಲ್ಲ ಇದರಲ್ಲಿ. ನೀವು ಪಕ್ಷದೊಟ್ಟಿಗೆ ಕೆಲಸ ಮಾಡ್ತಿದ್ರೆ, ನೀವು ನಿರಂತರ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮನ್ನು ಯಾರೂ ಹಿಂದೆ ತಡೀಲಿಕ್ಕೆ ಆಗುದಿಲ್ಲ. ಬಂದವರು ಎಷ್ಟೇ ಫೋರ್ಸ್ ಇರ್ಬೋದು, ಎಸ್ ಪಕ್ಷದಲ್ಲಿ ಇವತ್ತು ಕೆಲವು ನಾಯಕರ ಟಿ ಆರ್ ಪಿ ಹೆಚ್ಚಾಗ್ತಾ ಇದೆ, ಅದರಿಂದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲ, ನನ್ಗೆ ಗೊತ್ತಿಲ್ಲ ಯಾರ ಟಿ ಆರ್ ಪಿ ಹೇಗಿದೆ ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು, ಕೆಲಸ ಮಾಡೋವನ ಟಿ ಆರ್ ಪಿ ಕಮ್ಮಿ ಆಗೋದಿಲ್ಲ. ಯಾರು ನಿರಂತರ ಪಕ್ಷದೊಟ್ಟಿಗೆ ಇರ್ತಾರೆ,
ಯಾರು ನಿರಂತರ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಇವರ ಟಿ ಆರ್ ಪಿ ಕಮ್ಮಿ ಆಗಲಿ ಚಾನ್ಸ್ ಇಲ್ಲ. ಯಾಕಂದ್ರೆ ಇವತ್ತು ಪಕ್ಷದಲ್ಲಿ ನಾವು ಕೆಲಸ ಮಾಡೋದೇನಂದ್ರೆ ನಾವು ಸಾರ್ವಜನಿಕರ ಮಧ್ಯೆ ಅಥವಾ ಕಾರ್ಯಕರ್ತರ ಮಧ್ಯೆ ಇರೋದು ಮಾತ್ರ ಅಲ್ಲ, ಪಕ್ಷದ ನಿರಂತರ ಚಟುವಟಿಕೆಯಲ್ಲಿದ್ದೇವೆ. ಹಾಗಿದ್ರೆ ಉಡುಪಿ ಜಿಲ್ಲೆ ಬಿಜೆಪಿಯ ಸಂಘಟನೆಯಲ್ಲಿ ಯಾಕೆ ಪ್ರಭಾವಕಾರಿಯಾದಂತಹ ಅಂಶಗಳು ಕಂಡು ಬರ್ತಾ ಇಲ್ಲ? ಕಾರ್ಕಳದ ಸುನಿಲ್ ಕುಮಾರ್ ಅವರ ಹಿಂದೆ ಹೋಗಿ ಜೈ ಅಂತೀರಿ, ಮತ್ತೊಬ್ಬರ ಹಿಂದೆ ಹೋಗಿ ಜೈ ಅಂತ, ನಿಮ್ಮ ಸಂಘಟನೆ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ? ಜೈ ಅಂದ್ರೆ ಏನು? ಈಗ ಸುನಿಲ್ ಕುಮಾರ್ ಒಬ್ಬ ಎಂ ಎಲ್ ಎ ಆದ ಕೂಡಲೇ ಅಲ್ಲಿ ಒಂದು ಶಕ್ತಿ ಕೇಂದ್ರ ಇದೆ. ಯಾಕಂದ್ರೆ ಎಂ ಎಲ್ ಎ ಒಂದು ಸರ್ಕಾರದ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಬರ್ತಾರೆ. ಉಡುಪಿಯಲ್ಲಿ ಇವತ್ತು ನಾವು ಸೋತಿದ್ದೇವೆ ರಾಜಕೀಯದಲ್ಲಿ, ಮೊನ್ನೆ ಇಲೆಕ್ಷನ್ ಸೋತಿದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಉಡುಪಿಯಲ್ಲಿ ಗೆಲ್ಲುವಂತ ವಾತಾವರಣ ಈಗಲೇ ಮೂಡಿ ಬರ್ತಾ ಇದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಮಟ್ಟ ರತ್ನಾಕರ ಹೆಗಡೆ ಅವರಿಗೆ, ಅಲ್ಲೇ ಒಂದ್ ಕಡೆ ಸುರೇಶ್ ನಾಯ್ಕರಿಗೆ ಇದು ರಾಜಕೀಯ ವ್ಯವಸ್ಥೆ ಅಲ್ಲ ಅಂತ. ನಮ್ಮನ್ನೇನಂದ್ರೆ ಪಕ್ಷ ಯಾರು ಕ್ಯಾಂಡಿಡೇಟ್ ಕೊಡ್ಲಿ, ಅವ್ರನ್ನ ಗೆಲ್ಲೋ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮತ್ತೊಮ್ಮೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಿಮಗೆ, ಇವತ್ತು ಕಾಪು ಕ್ಷೇತ್ರದಲ್ಲಿ ಲಾಲಾಜಿ ಮೆಂಡನ್ ಅವರನ್ನ ಹೊರತುಪಡಿಸಿದರೆ ಬಿಜೆಪಿಯ ಸಾಧನೆ ನಗಣ್ಯ ಅಂತಕ್ಕಂಥ ಮಾತುಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ, ಯಾಕೆ? ಲಾಲಾಜಿ ಮೆಂಡನ್ರು ಶಾಸಕರಾಗಿ ಕೆಲಸ ಮಾಡಿದ್ದು, ಈಗ ಶಾಸಕರು ಯಾರಿದ್ದಾರೆ? ಕಾಂಗ್ರೆಸ್ನವರಿದ್ದಾರೆ. ನೀವು ಇದನ್ನು ಕಾಂಗ್ರೆಸ್ನವರಿಗೆ ಕೇಳಬೇಕು. ಅಲ್ಲ, ಖಂಡಿತವಾಗ್ಲೂ ಕಾಂಗ್ರೆಸ್ನವ್ರಿಗೆ ಕೇಳುವಾಗ ಇಲ್ಲಿ ಸಂಘಟನೆಯನ್ನು ಒಳಗೊಂಡಂತೆ, ಜನಸೇವೆಯನ್ನು ಒಳಗೊಂಡಂತೆ ನಿಮ್ಮ ಹೋರಾಟವು ಕೂಡ ಪ್ರಮುಖವಾಗಿ ಕಾರಣವಾಗುತ್ತೆ. ಇಲ್ಲಿ ಕೇವಲ ನೀವು ತರತಕ್ಕಂಥ ಯೋಜನೆ ಕಾಮಗಾರಿಗಳು ಮಾತ್ರವಲ್ಲ. ಅಲ್ಲ, ಹೋರಾಟ ಅಂದ್ರೆ ಎಲ್ಲ ಇಶ್ಯೂಗಳನ್ನು ನಾವು ಕೈ ತಗೊಂಡಿದ್ದೇವೆ. ಎಲ್ಲ ಮಟ್ಟಿಗೆ ಯಶಸ್ಸನ್ನು ಸಾಧಿಸಿದೆ. ನೋಡಿ, ಯಶಸ್ಸು ಎಲ್ಲದ್ರಲ್ಲಿ ಸಿಗ್ಬೇಕಂತ ಇಲ್ಲ, ಅಥವಾ ಸಿಗುದೂ ಇಲ್ಲ. ಈಗ ಮೊನ್ನೆ ತಾಲೂಕು ಹೋರಾಟ ಸಮಿತಿ, ಹಾಗಾದ್ರೆ ನೆಪಕ್ಕೆ ರಾಜಕೀಯಕ್ಕೆ ಮಾತ್ರ? ಅಲ್ಲ, ಎಲ್ಲವನ್ನ ನಿಮ್ಗೆ ಯಶಸ್ಸು ಸಿಗೋದಿಲ್ಲ, ನೀವು ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ. ಅಲ್ಲ, ಎಲ್ಲವೂ ನಿಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಆಗುದಿಲ್ಲ. ಕೆಲವು ಸರ್ಕಾರದ ನಿರ್ಧಾರಗಳಿರ್ತವೆ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಅಂತ ಹೇಳಿದ್ರೆ ಸರ್ಕಾರ ಶತಾಯಗತ ಮಾಡುವುದಿಲ್ಲ. ವಿರೋಧ ಪಕ್ಷ ಇದು ಆಡದ ಪಕ್ಷ ಮಾಡುವುದೇ ಇಲ್ಲ. ಅಂತ ಇಶ್ಯೂ ತುಂಬಾ ಇದೆ. ನಾನು ಹೇಳುದು, ಇವತ್ತು ನಮ್ಗೆ ಇವತ್ತು ಕಾಪು ಕ್ಷೇತ್ರದಲ್ಲಿ ಚಾಪು ಮೂಡಿಸೋದಕ್ಕಾಗಿ ತಿಂಗಳಿಗೆ ಒಂದು ಎರಡು ಹೋರಾಟ ಪ್ರತಿಭಟನೆ ಸ್ಕೆಡ್ಯೂಲ್ ಹಾಕೊಳ್ತೀರಿ, ಆ ಸ್ಕೆಡ್ಯೂಲ್ಗೆ ಬಂದು ಅಟೆಂಡ್ ಆಗಿ ಹೋಗ್ತೀರಿ? ನೋಡಿ, ನನಗೆ ಜವಾಬ್ದಾರಿ ಜಿಲ್ಲೆದಿದೆ. ನನಗೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲಿ ಹೋಗ್ಬೇಕು ಹೇಳ್ತಾರೆ ಅಲ್ಲಿ ಹೋಗಿ. ಇವತ್ತು ಸಂಜೆ ಬೈಂದೂರಿಗೆ ಹೋಗ್ಬೇಕು ಹೇಳಿದ್ದಾರೆ, ನಾನು ಬೈಂದೂರು ಹೋಗ್ತೇನೆ. ಕಾಪು ಹೋಗ್ಲಿ ಕಾಪು, ಕಾರ್ಕಳ ಆದ್ರೆ ಕಾಪು. ಅದು ಬಿಟ್ಟು ಪಕ್ಷದ ಕೆಲಸ ಇಲ್ಲದೆ ಅಥವಾ ಪಕ್ಷದ ಯೋಜನಾಬದ್ಧ ಅಲ್ಲಿ ಮೀಟಿಂಗ್ ಇಲ್ಲದೆ ಈ ಒಂದು ಉಡುಪಿ ಜಿಲ್ಲೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡಾಗ ನೀವು ಕೆಲವು ಕ್ಷೇತ್ರಗಳಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ, ಇದರಲ್ಲಿ ಜಾತಿ ರಾಜಕಾರಣವು ಕೂಡ ಒಳ ಹೋಗ್ತಾ ಇದೆ, ಬಣ ರಾಜಕೀಯವು ಕೂಡ ಇಲ್ಲಿ ನಿಮ್ಮಲ್ಲಿಯೇ ಒಂದು ಅಸಮಾಧಾನವನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮ್ಮದೇ ಬಿಜೆಪಿ ಸಂಘಟನೆಯಲ್ಲಿ, ನಿಮ್ಮದೇ ಬಿಜೆಪಿ ಪಕ್ಷದಲ್ಲಿ ನಾನು ಆಗ್ಲೇ ನಿಮ್ಗೆ ಹೇಳಿದೆ. ಖಂಡಿತ, ಯಾಕಂದ್ರೆ ನೀವು ಈ ನೆಪದ ರಾಜಕಾರಣ, ನೆಪದ ಪ್ರೊಟೆಸ್ಟ್ಗಳನ್ನ ನೋಡುವಾಗ ಇದು ಸೂಕ್ತವಾಗಿ ಜನ ಗಮನಿಸ್ತಾರೆ. ನೆಪ ಅಂದ್ರೆ ನಾನು ನಿಮ್ಗೆ ಈಗ ಹೊಯ್ಗೆಯ ವಿಚಾರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು, ಡಿ ಸಿ ಆಫೀಸಿನ ಮುಂದೆ ಹೋರಾಟ ಮಾಡಿತ್ತು, ಸಾವಿರಾರು ಜನ ಹಾಕಿ ಹೋರಾಟ ಮಾಡಿತ್ತು, ಆಯ್ತಾ? ಈಗ ಏನಾಯ್ತು? ನಿನ್ನೆ ಮೊನ್ನೆ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಹೊಯ್ಗೆ ತೆಗಿಲಿಕ್ಕಿಲ್ಲ ಅನ್ನೋ ದೇಶ ಬಂತು. ನಮ್ದು ಇನ್ನೂ ಆಗ್ರಹ ಇದೆ, ನ್ಯಾಯಾಲಯ ಏನ್ ಬೇಕಾದ್ರೆ ಹೇಳಿ. ಆದ್ರೆ ಇಲ್ಲಿ ಒಬ್ಬ ಶಾಸಕ ಉಸ್ತುವಾರಿ ಸಚಿವರಿದ್ದಾರೆ, ಅವರಿಗೆ ಈ ಸಮಸ್ಯೆಗೆ ಅವ್ರ ಉತ್ತರ ಆಯ್ತು, ಅವರು ಈ ಸಮಸ್ಯೆಗೆ ಪರಿಹಾರ ಕೊಡು. ನಮ್ಮ ಆಗ್ರಹ ಉಂಟು, ನಮ್ದು ಇದು ಹೋರಾಟ ಮುಗಿಯಿಲ್ಲ. ನಮ್ಮ ಆಗ್ರಹ ಉಂಟು ಹೊಯ್ಗೆಗೆ ಶಾಶ್ವತವಾದ ಕರಾವಳಿಗೆ ಪ್ರತ್ಯೇಕ ಮರಳು ನೀತಿಯನ್ನ ಮಾಡಿ, ಏನು ಗ್ರೀನ್ ಟ್ರಿಬ್ಯುನಲ್ ಸ್ಟೇ ಕೊಟ್ಟಿದೆ ಅಥವಾ ಗ್ರೀನ್ ಟ್ರಿಬ್ಯುನಲ್ ಜಜ್ಮೆಂಟ್ ಕೊಟ್ಟಿದೆ, ಅದಕ್ಕೆ ಅದರ ಮೇಲಿನ ಕೋರ್ಟಿಗೆ ಹೋಗಿ ಇಲ್ಲಿಗೆ ಸೂಕ್ತವಾದ ಕಾಯ್ದೆ ಮಾಡಬೇಕು, ಕಾನೂನು ಮಾಡಬೇಕು ಅಂತ ಆಗ್ರಹ ಉಂಟು. ಇದು ನಾವು ನೀವು ಎಣಿಸಬಹುದು, ನಾವು ಬೀದಿಗಿಳಿದೇ ಹೋರಾಟ ಅಲ್ಲ ಇದು, ಪತ್ರಮುಖೇನ ಹೋರಾಟ ಆಗ್ತದೆ ಅಥವಾ ಯಾರನ್ನ ನಾವು ಭೇಟಿಯಾಗಬೇಕು ಅವರನ್ನು ಭೇಟಿಯಾಗಿ ಹೋರಾಟ ಮಾಡ್ತೇವೆ. ಆದರೆ ಬಿಜೆಪಿ ನಾವು ಅಧಿಕಾರಕ್ಕೆ ಬಂದದ್ದು ಕೂಡ ಜನಪರ ಹೋರಾಟದ ಮುಖಾಂತರ ಬಿಟ್ಟರೆ ನಾವು ಯಾರದೇ ವ್ಯಕ್ತಿಯ ಹಿಂದೆ ಹೋಗಿ ಅಥವಾ ಯಾರದೇ ಒಂದು ಶಕ್ತಿಯ ಹಿಂದೆ ಹೋಗಿ ನಾವಲ್ಲ, ನಾವು ಜನಪರ ಹೋರಾಟ ಮಾಡಿಕೊಂಡೇ ನಾವು ಅಧಿಕಾರ ಮಾಡ್ತಿದ್ದೇವೆ. ಎಸ್, ರಘುಪತಿ ಭಟ್ರಿಗೂ ಕೊಯಿಲಾಡಿ ಸುರೇಶ್ ನಾಯಕರಿಗೂ ಮುಸುಕಿನ ಗುದ್ದಾಟವಿದೆ. ಈ ಗುದ್ದಾಟದಿಂದ ಭಟ್ರಿಗೂ ಫಲ ಸಿಗಲಿಲ್ಲ, ನಾಯಕರಿಗೂ ಫಲ ಸಿಗಲಿಲ್ಲ, ಏನಂತ? ರಘುಪತಿ ಭಟ್ರಿಗೆ ಮತ್ತು ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ನ ಸಂದರ್ಭದಲ್ಲಿ ಒಂದಷ್ಟು ಮನಸ್ಸು ಅದು ಮುಂದುವರಿತಾ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಆ ಸಾಮರಸ್ಯ ಎಲ್ಲೂ ಎದ್ದು ಕಾಣ್ತಾ ಇಲ್ಲ. ಅಲ್ಲ, ಖಂಡಿತ ಇಲ್ಲ ಅಂತ, ಅಂಥದ್ದು ಸಮಸ್ಯೆ ಇಲ್ಲ. ಸ್ಟಾರ್ಟಿಂಗ್ ಒಂದು ನಾನು ಆಗ ಹೇಳಿದೆ, ನೋವಾಗದ್ದನ್ನು ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ದೇನೆ ನಾನು. ಅದು ಬಿಟ್ಟರೆ ನಾನು ಯಾವುದೇ ಒಂದು ಇಶ್ಯೂಯನ್ನು ಇಟ್ಕೊಂಡು ಅಥವಾ ಯಾವುದೇ ಒಂದು ಸಮಸ್ಯೆನ ಅಥವಾ ಇಟ್ಕೊಂಡು ವರ್ಷಂ ಪೂರ್ತಿ ನಾನು ಯಾರ ಹತ್ರ ಗುದ್ದಾಡ್ಲಿಕ್ಕೆ ನಾನು ರಾಜಕೀಯ ತಯಾರಿಲ್ಲ. ನಾನು ಮತ್ತು ರಘುಪತಿ ಭಟ್ರು ಅನನ್ಯವಾಗಿದ್ದೇವೆ. ನಾನು ಮತ್ತು ರಘುಪತಿ ಭಟ್ರು ಎಲ್ಲ ಸಂದರ್ಭಗಳಲ್ಲೂ ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತೇವೆ. ಇದು ಇವತ್ತಿನ ಮಾತಿನಲ್ಲಿ ಕಂಡು ಬರ್ತಾ ಇದ್ರೆ ಆದರೆ ಈ ನಡವಳಿಕೆಗಳಿಗೆ ಅಥವಾ ಪಕ್ಷ ಸಂಘಟನೆಯಲ್ಲಿ ಒಟ್ಟಾಗ್ತಕ್ಕಂಥದ್ದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಸಭೆಯಲ್ಲಿ ನಾವು ಒಟ್ಟಾಗ್ತೇವೆ, ಎಲ್ಲ ಸಭೆಯಲ್ಲಿ ಮಾತಾಡ್ತೇವೆ, ಇನ್ನೇನು ಬೇಕು ನಾನು? ಎಲ್ಲ ಸಭೆಯಲ್ಲೂ ನೈಜ ಉಂಟು, ಒಪ್ಕೊಳ್ಬಹುದು ಇದನ್ನ. ಯಾವುದು ಈ ನಿಮ್ಮ ಸಾಮರಸ್ಯ ಮುಂದುವರಿತಾ ಇದೆ? ನೂರಕ್ಕೆ ನೂರು. ನೀವು ಅದು ಭಟ್ರತ್ರ ರಘುಪತಿ ಭಟ್ರ ಹತ್ರ ಕೇಳಿ, ಅಂತ ಪರಿಸ್ಥಿತಿ ಇಲ್ಲ. ಯಾವುದೋ ಒಂದ್ಸ ನೋವಲ್ಲಿ ಮಾತಾಡಿದ್ಕೊಳ್ಳೆ ನಾವು ಯಾವುದೇ ಪಕ್ಷಕ್ಕೆ ಧಕ್ಕೆಯಾಗಬಾರ್ದು ಅಂತ ಈ ಮಾತು ಹೇಳ್ತಾ ಇಲ್ಲ ವೈಯಕ್ತಿಕವಾಗಿ. ನಾನೊಂದು ವಿಚಾರ ಹೇಳ್ತೇನೆ, ಮನೆಯಲ್ಲಿ ಹೆಂಡತಿ ಹತ್ರ ಅಥವಾ ಮಕ್ಕಳ ಹತ್ರ ನಾವು ಜಗಳ ಮಾಡ್ತೇವೆ, ಜಗಳ ಮಾಡ್ಕೊಂಡು ಮಾತುಕತೆ ಬಿಡ್ತೇವಾ?
ಅಥವಾ ಅವ್ರ ಸಮರ್ಸ ಬಿಡ್ತೇವ ಅಂತದೇ ಪರಿಸ್ಥಿತಿಗೆ ಯಾವ್ದೊಬ್ಬ ಒಂದು ವಿಚಾರದಲ್ಲಿ ರಘುವತ್ ಭಟ್ರಿಗೆ ಅಥವಾ ಇನ್ನೊಬ್ರಿಗೆ ನನ್ನಿಂದ ಬೇಜಾರಾಗಿರ್ಬೋದು ಅಥವಾ ನನ್ನ ಅವರ ನಡವಳಿಕೆ ನನಗೆ ಬೇಜಾರಬಹುದು, ಅದನ್ನ ಉದ್ದ ಹೇಳ್ಕೊಂಡು ಪಕ್ಷಕ್ಕೆ ಹಾನಿ ಮಾಡುವಂತ ಮನೋಭಾವಿಗೆ ನಮ್ಮ ಹತ್ರ ಇಲ್ಲ. ಸದ್ಯ ಕಾಪು ಕ್ಷೇತ್ರಕ್ಕೆ ಸೊರಕೆಯವರು ಅಭಿವೃದ್ಧಿಯ ದಾಪುಗಾಲಿಡ್ತಾ ಇದ್ರೆ ಅದನ್ನ ಮರೆಮಾಚುವುದಕ್ಕೆ ಕೊಯ್ಲಿಯಾಡಿಯವರು ಸಾಕಷ್ಟು ಆರೋಪಗಳ ಬಣ್ಣವನ್ನು ಬಳಿತಾ ಇದ್ದಾರೆ. ಅಭಿವೃದ್ಧಿ ಅಂದ್ರೆ ಯಾವುದು? ಅನುದಾನವನ್ನು ತರತಕ್ಕಂಥದ್ದು, ಬೇರೆ ಬೇರೆ ಕಾಮಗಾರಿಗಳನ್ನು. ಒಬ್ಬ ಶಾಸಕನ ಆದ್ಯ ಕರ್ತವ್ಯ ಅದು ಕೆಲಸ ಮಾಡುವಂಥದ್ದು. ಒಬ್ಬ ಶಾಸಕ ಏನು ಮಾಡಿದ ಕೆಲಸವನ್ನು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋ ಮನಸ್ಸು ಬಿಜೆಪಿ ಅವರಿಗಿಲ್ಲ. ಮಾಡಿದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತೇವೆ, ಮಾಡೇ ಇದ್ರೆ ನಾವು ಮಾಡಲಿಲ್ಲ ಅಂತ ಹೇಳೋದು ತಪ್ಪ. ಹಾಗಿದ್ರೆ ಶಾಸಕರು ಯಾವುದೇ ಕೆಲಸಗಳನ್ನು ಇಲ್ಲಿವರೆಗೂ ಮಾಡಲೇ ಇಲ್ಲ. 150 ಕೋಟಿ ಆಶ್ವಾಸನೆ ಕೊಟ್ಟರು, ಇನ್ನಿರುವುದು 1 ವರ್ಷ. ಸಿದ್ದರಾಮಯ್ಯನವರು ಹೇಳಿದ್ರು ಇನ್ನು ಯಾವುದೇ ಹೊಸ ಯೋಜನೆಗೆ 1 ರೂಪಾಯಿ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆಗ 150 ಕೋಟಿ 1 ರೂಪಾಯಿ ಕೆಲಸವನ್ನು ಶಾಸಕರು ಮಾಡಲಿಲ್ಲ. ಮಾಡಲಿಲ್ಲ ಅಂತ ಹೇಳಿಲ್ಲ, 150 ಕೋಟಿ ಅಷ್ಟು ಬರಲಿಲ್ಲ. ಮಾಡಿದ್ದನ್ನು ಒಂದು ಮಾತು ಕೂಡ ನೀವು ಹೇಳಿಕ್ ತಯಾರಿಲ್ಲ. ಅಲ್ಲ, ಅಭಿವೃದ್ಧಿ ಮಾಡಿದಾಗ ಚುನಾವಣೆ ಸಂದರ್ಭ ನಾವು ಹೇಳ್ತೇವೆ ಏನು ಯಾರು ಎಷ್ಟು ಮಾಡಿದ್ದಾರೆ ಏನು ಮಾಡಲಿಲ್ಲ ನಾವು ಹೇಳ್ತೇವೆ. ಇಡೀ ವರ್ಷ ಮಾಡ್ಲಿಕ್ಕೆ ನಾನು ಕಾಂಗ್ರೆಸ್ನ ಸದಸ್ಯ ಅಲ್ಲಲ್ಲ. ಅಲ್ಲ ಖಂಡಿತವಾಗ್ಲ, ಆದ್ರೆ ಮಾಡಿದ್ದನ್ನ ಮಾಡಿದ್ದಾರೆ ಇಲ್ಲ ಅನ್ನೋದನ್ನ ಇಲ್ಲ ಆ ಸಂದರ್ಭ ನೋಡಿ. ಆ ಪ್ರಶ್ನೆ ಬಂದಾಗ ನಾನು ಹೇಳ್ಬೋದು, ನಾನು ಸೊರಕೆ ಅವ್ರು ಕೆಲಸ ಮಾಡಿದ್ದಾರೆ ಮಾಡಿದ್ರೆ ನಾನು ಟಂಗುರ ಹೊಡಿಲಿಕ್ಕೆ ಆಗ್ತದಾ? ಅಥವಾ ನೋಡಿ, ನಾವು ಒಬ್ಬ ರಾಜಕೀಯವಾಗಿ ಒಬ್ಬ ಒಪೋನೆಂಟ್, ನಾನು ಒಬ್ಬ ವಿರೋಧ ಪಕ್ಷದ ನಾನು, ನಮ್ಮ ಕೆಲಸ ಏನು? ಸೊರಕೆ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಾಳೆ ತೀರ್ಮಾನ ಕೊಡ್ತಾರೆ. ಸೊರಕೆ ಅವರು ಒಳ್ಳೆ ಕೆಲಸ ಮಾಡಲಿಲ್ಲ ಇದ್ರೆ ನಾವು ಜನರಿಗೆ ತಿಳಿಸುವಂತ ಕೆಲಸ ನಮ್ಮಂತ ವಿರೋಧ ಪಕ್ಷದ ಆಗ್ಬೇಕಲ್ಲ. ಆ ಕೆಲಸವನ್ನು ನಾನು ಮಾಡ್ತೇನೆ. ಇತ್ತೀಚೆಗೆ ಕಾಪು ಕ್ಷೇತ್ರದ ಮೇಲೆ ಕುಯಿಲಾಡಿ ಸುರೇಶ್ ನಾಯಕ್ ಅವರ ಒಂದು ಮನಸ್ಥಿತಿ ಎಲ್ಲೋ ಗೌಣವಾಗ್ತಾ ಇದೆ. ಜಿಲ್ಲೆಗೆ ಬಂದ ಮೇಲೆ ಜಿಲ್ಲೆಯ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟ ಮೇಲೆ, ಅಲ್ಲ ಜಿಲ್ಲೆಯ ಅಧ್ಯಕ್ಷರು ನನಗೆ ಇಂಥ ಕಡೆಗೆ ಹೋಗಂತ ಹೇಳಿದ ಮೇಲೆ ನಾನು ಅಲ್ಲಿ ಹೋಗ್ಬೇಕಾ ಬೇಡವ? ಖಂಡಿತ, ಆದರೆ ಆ ಒಂದು ಆಸಕ್ತಿಯನ್ನು ಉಳಿಸ್ಕೊಳ್ಳಿಲ್ಲ ನೀವು. ನಿಮಗೆ ಯಾವತ್ತು ಜಿಲ್ಲಾ ಪಂಚಾಯತ್ನ ಒಂದು ಇನ್ಸಿಡೆಂಟ್ ಆದಮೇಲೆ ನಿಮಗೆ ಅಲ್ಲಿ ಏನೋ ಒಂದು ರೀತಿ ಗೌಣವಾಗಿದೆ. ನಾನು ಕಾಪುವಿನ ನಿರಂತರ ಪಕ್ಷ ಸಂಘಟನೆ ಹೋಗ್ತಾ ಇದ್ದೇನೆ, ನಿರಂತರ ಸಭೆಗೆ ಹೋಗ್ತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರ ಜೊತೆಗೆ ಸರಿಯಾದ ರೀತಿಯಲ್ಲಿ ಸಮನ್ವಯತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅಲ್ಲ ಅಂಥ ಪರಿಸ್ಥಿತಿ ಬರಲಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ಚಾಚು ತಪ್ಪದೆ ಮಾಡಿದ್ದೇನೆ. ಮತ್ತು ಕಾರ್ಯಕರ್ತರ ಬಗ್ಗೆ ನೀವು ಹೇಳುವ, ಅದನ್ನು ಕರೆದ ಮೀಟಿಂಗೆಲ್ಲ ಹೋಗಿದ್ದೇನೆ. ಕೆಲವು ಸಭೆಯಲ್ಲಿ ಕೆಲವು ಲಿಮಿಟೆಡ್ ಕಾರ್ಯಕರ್ತರಿಗೆ ಕರೀತಾರೆ, ಅಥವಾ ಇಂಥದೇ ಕಾರ್ಯಕರ್ತರಿಗೆ ಕರೀತಾರೆ. ಬೇರೆ ಬೇರೆ ಮೋರ್ಚಾಗಳಿವೆ, ಆ ಮೋರ್ಚಾಗಳಿಗೆ ಕರೆದಾಗ ಎಲ್ಲ ಸಭೆಯಲ್ಲಿ ಸುರೇಶ್ ನಾಯ್ಕರೇ ಹೋಗಬೇಕು ಅಥವಾ ಸುರೇಶ್ ನಾಯ್ಕರೇ ಇರಬೇಕು ಅದು ಅಪೇಕ್ಷೆ ಪಟ್ಟರೆ ಅದು ಭಾಳ ಕಷ್ಟ ಆಗ್ತದೆ. ನಮ್ಮ ಆಗುದಿಲ್ಲ. ಮುಂಚೂಣಿಯಲ್ಲಿರುವ ನಿಮ್ಮ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರು ಅಥವಾ ನಾಯಕರು ಬಿಜೆಪಿಯಲ್ಲಿ, ಮುಂಚೂಣಿಯಲ್ಲಿರುವ ಬಿಜೆಪಿ ನಾಯಕರಿಗೆ ಮಟ್ಟಾರು ಅವರಾಗಿರ್ಬೋದು, ಕುಯಿಲಾಡಿಯವರು ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಗಳನ್ನು ಕೊಡಬಾರ್ದು, ಪಕ್ಷದ ಒಂದು ತೆರೆಯ ಮರೆಯಲ್ಲಿ ಅವರ ಕೆಲಸ ಮಾಡಲಿಕ್ಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಆರೋಪ ಕೇಳಿದ್ದಾರೆ. ಮಾಧ್ಯಮಗಳಿಗೆ ನಮ್ಮ ರಾಜ್ಯದ ಸೂಚನೆಯಂತೆ ಎಲ್ಲರೂ ಮಾಧ್ಯಮಕ್ಕೆ ಹೋಗಬಾರ್ದು, ಎಲ್ಲರೂ ಮಾಧ್ಯಮಕ್ಕೆ. ಹಾಗಾದ್ರೆ ಪಕ್ಷದಲ್ಲಿರುವವರು ಎಲ್ಲರೂ ಕೂಡ ದಡ್ಡರೆ ಅಂತ ತಾವು ಭಾವಿಸ್ತೀವಿ? ಅಲ್ಲ ಅಲ್ಲ, ಅದಕ್ಕೆ ಒಂದು ಸಿಸ್ಟಮ್ ಉಂಟು. ನಮ್ಮ ಮಾಧ್ಯಮ ಪ್ರಕೋಷ್ಠ ಮಾಡಿದ್ದೇವೆ, ಜಿಲ್ಲಾ ವಕ್ತಾರಿದ್ದಾರೆ, ಇಬ್ಬರು ಸಹವಕ್ತಾರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ನೀವು ಅವಾಯ್ಡ್ ಮಾಡ್ತಕ್ಕಂಥವ್ರಲ್ಲಿ ನಿಮ್ಮ ಅಸಮಾಧಾನಕ್ಕೆ ಒಳಗಾಗಿದ್ದವ್ರನ್ನ ಪ್ರಧಾನವಾಗಿ ಇಟ್ಟಿದ್ದೀರಿ ಅಂತಕ್ಕಂಥ ಒಂದು ಭಾವನೆ. ನಮ್ಮ ಹತ್ರ ಲಿಸ್ಟೇ ಆಗಲಿಲ್ಲ ಇನ್ನು. ನಮಗೆ ರಾಜ್ಯದಿಂದ ಸೂಚನೆ ಬಂದಿದೆ ಬಿಟ್ಟರೆ ಇಂಥ ಇಂಥ ಮಾಧ್ಯಮಕ್ಕೆ ಲಿಸ್ಟ್ ಕಳಿಸಿ ಇಂಥವ್ರು ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಆ ಲಿಸ್ಟನ್ನು ನಾವು ಮಾಡಲಿಲ್ಲ. ಮೋಸ್ಟ್ಲಿ ಇನ್ನೊಂದು 10 ಡೇಸ್ 10 ದಿವಸ ಒಳಗೆ ನಾವು ಅದು ಮಾಡ್ತೇವೆ. ಅದರ ನಂತರ ನಿಮಗೂ ಕೂಡ ನಾವು ಮಾಧ್ಯಮದ ಲಿಸ್ಟ್ ಕೊಡ್ತೇವೆ. ನೀವು ಅವರನ್ನೇ ಸಂಪರ್ಕ ಮಾಡಬೇಕು ಬಿಟ್ಟರೆ, ನೀವು ಯಾರಾದರೂ ಬಿಜೆಪಿ ಅಂತ ನಾಳೆ ಕೇಳಿ ಅವನೇನೋ ಬಿಜೆಪಿಗೆ ಹೇಳಿ ಅದನ್ನು ಬಿಜೆಪಿ ಅಧಿಕೃತ ಅಂತೇಳಿ ನೀವು ಹಾಕಿದರೆ ಎಷ್ಟು ಮುಜುಗರ ಆಗ್ತದೆ ಪಕ್ಷಕ್ಕೆ. ಹಾಗಾದ್ರೆ ನಿಮ್ಮ ಒಂದು ಬಿಜೆಪಿ ಕಟ್ಟಡ ಸಮಾನವಾಗಿ ಇಲ್ಲ, ಎಲ್ಲರ ಮನಸ್ಥಿತಿಗಳು ಸರಿಯಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಇಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ ಅಂತ, ಇದು ನಂಬಿಕೆ ಪ್ರಶ್ನೆ. ಸಿಸ್ಟಮ್, ಒಂದು ವ್ಯವಸ್ಥೆ. ವ್ಯವಸ್ಥೆ ಆದ್ರೂ ಕೂಡ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಸಂಘಟಕರ ಮೇಲೆ, ವ್ಯವಸ್ಥೆಯಲ್ಲಿ ಇರತಕ್ಕಂಥ ಪದಾಧಿಕಾರಿಗಳ ಮೇಲೆ ನಾವು ಇಂಥವರೇ ಹೋಗಬಾರ್ದು ಅಂತ ಹೇಳಿಲ್ಲ. ಹೋಗುವರ ಪಟ್ಟಿ ಕೊಡಿ ಅಂತ ಹೇಳಿದ್ದೇವೆ. ಆ ಪಟ್ಟಿ ಕೊಟ್ಟು ತಕೊಂಡು ಅವರಿಗೆ ನಾವೊಂದು ಕಾರ್ಯಾಗಾರ ಮಾಡ್ತೇವೆ. ಆ ಕಾರ್ಯಾಗಾರ ಮಾಡಿದಂತ ನೀವು ಮಾಧ್ಯಮಕ್ಕೆ ಹೋಗಿ ಅಂತ ಹೇಳೋದು ಬಿಟ್ರೆ, ನೀವು ಯಾರೋ ಒಬ್ಬ ಬಿಜೆಪಿ ಅಂತ ಹೇಳಿ ನೀವು ಅವ್ರ ಹತ್ರ ಕೇಳಿದ್ರೆ ಅವ್ನು ಏನೋ ಒಂದು ಸ್ಟೇಟ್ಮೆಂಟ್. ಹಾಗಾದ್ರೆ ಬಿಜೆಪಿಯ ಮುಂಚೂಣಿಯ ನಾಯಕರಿಗೆ ಆ ಸಾಮರ್ಥ್ಯ ಇಲ್ಲ, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ನೋಡಿ, ಪಕ್ಷಕ್ಕೆ ವಕ್ತಾರ ಯಾಕೆ? ಪಕ್ಷಕ್ಕೆ ವಕ್ತಾರ ಯಾಕೆ? ವಕ್ತಾರರು ಬೇಕು ಸ್ವಾಮಿ, ವಕ್ತಾರ ಜೊತೆ. ನೀವು ಪತ್ರಿಕೆಯವ್ರು ಯಾರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳಿದ ನಮ್ಗೆ ಸಮಸ್ಯೆ ಇಲ್ಲ. ಖಂಡಿತ, ನೀವು ಪಕ್ಷಕ್ಕೆ ವಕ್ತಾರಿದ್ದಾರೆ, ಸಹವಕ್ತಾರಿದ್ದಾರೆ. ಆದ್ರೆ ನಿಮ್ಮ ವ್ಯವಸ್ಥೆಯ ಒಂದು ಪರದೆಯ ಒಳಗಡೆ ನೀವು ಮತ್ತೊಂದು ನಿಮ್ಮ ಪದಾಧಿಕಾರಿಗಳು ನಿಮ್ಮ ಮುಂಚೂಣಿಯ ನಾಯಕರನ್ನ ನೀವು ಒಂದು ಕಡೆ ಒತ್ತಡಕ್ಕೆ ಒಳಗಾಗಿಸ್ತಾ ಇದ್ರಿ. ಇಲ್ಲ 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 ಇಲ್ಲ, ಅದು ನಿಮ್ಮ ತಪ್ಪು ಗ್ರಹಿಕೆ. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಓಕೆ, ಮಾಧ್ಯಮಕ್ಕೆ ಯಾರು ಹೋಗಬೇಕು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಯಾರು ಹೋಗಬೇಕು, ಯಾರ್ಯಾರು ರಿಸೋರ್ಸ್ ಪರ್ಸನ್, ಅದೆಲ್ಲ ನಾವು ಲಿಸ್ಟ್ ಮಾಡಿದ್ದೇವೆ. ಅದರ ಪ್ರಕಾರ ಹೋಗ್ಬೇಕು ಬಿಟ್ರೆ ನೀವು ಯಾರೋ ಒಬ್ಬರು ಬಂದು ಕೂತ್ಕೊಳ್ಸಿ ಏನೋ ಕೇಳಿದ್ರೆ ಅವ ಏನೋ ಎಡವಟ್ಟು ಮಾಡ್ಕೊಂಡ್ರೆ ನಾವು ಅದಕ್ಕೆ ಹೊಣೆ ಆಗ್ತೇವೆ. ಆದ್ರಿಂದ ನಮ್ಮ ಪಕ್ಷಕ್ಕೆ ಮೇಲಿನ ಸೂಚನೆ ಬಂದಿದೆ, ನೀವೊಂದು ಕಾರ್ಯಾಗಾರ ಮಾಡಿ. ಓಕೆ, ಯಾರು ಪತ್ರಿಕೆಗೆ ಹೇಳಿಕೆ ಕೊಡಬೇಕು, ಯಾರು ಡಿಬೇಟಿಗೆ ಹೋಗಬೇಕು, ಇಂಥದ್ದೊಂದು ಲಿಸ್ಟ್ ಮಾಡಿ ಅಂಥವರನ್ನೇ ಕಳಿಸಿ. ಯಾಕಂದ್ರೆ ಇಲ್ಲಿ ನೀವು ಕೇಳೋ ಪ್ರಶ್ನೆಗಳಿಗೆ ಅವರು ಪಕ್ಷವನ್ನು ಪ್ರತಿನಿಧಿಸ್ತಾರೆ. ಎಸ್ ಸರ್, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಮುಂದುವರಿಯೋಣ.
ಎಸ್ ವೀಕ್ಷಕರೇ, ಪಕ್ಕಾ ಪಾಲಿಟಿಕ್ಸ್ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಸ್ವಾಗತ. ಇವತ್ತು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಕುಯಿಲಾಡಿ ಸುರೇಶ್ ನಾಯ್ಕ್ ಅವರು ಪಕ್ಕಾ ಪಾಲಿಟಿಕ್ಸ್ನ ಅತಿಥಿಯಾಗಿದ್ದರೆ ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಎಸ್, ನಾನು ಕೊನೆಯದಾಗಿ ತಮಗೆ ಮಾಧ್ಯಮದ ಕುರಿತಂತೆ ಪ್ರತಿಕ್ರಿಯೆ ನೀಡುವುದಾಗಲಿ ಅಥವಾ ಸಮಾಜಕ್ಕೆ ಮಾಧ್ಯಮಕ್ಕೆ ಬೇಡ, ನಿಮ್ಮ ಮಾಧ್ಯಮದ ಚೌಕಟ್ಟಿನ ಒಳಗೆ ನೀವು ಜಾಗೃತಿಯನ್ನು ವಹಿಸುವುದು ಅದು ನಿಮ್ಮ ಕರ್ತವ್ಯ, ಸರಿ. ಆದರೆ ಸಮಾಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಕ್ರಿಯೆಗಳನ್ನು ನೀಡುವುದು ಅಥವಾ ಸಮಾಜದಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಅಲ್ಲಿಯೂ ಕೂಡ ಒಂದು ರೀತಿಯ ಎಡವಟ್ಟುಗಳನ್ನು ನಿಮ್ಮ ಒಂದು ಸಮಿತಿಗಳು ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲ, ಅಂತ ಪರಿಸ್ಥಿತಿ ಬರಲಿಲ್ಲ, ಬರುದೂ ಇಲ್ಲ. ಆದರೆ ಕಾರ್ಯಕರ್ತರ ಮಟ್ಟದಲ್ಲಿ ಬಹಳ ಮುಕ್ತವಾದ ವಾತಾವರಣ ಪಕ್ಷದ ಚೌಕಟ್ಟಿನಲ್ಲಿ ಹೇಳೋದಕ್ಕೆ ಮಾತ್ರವಾಗಿದೆ. ಆ ರೀತಿಯಾದಂತಹ ಕಾರ್ಯಕರ್ತರ ಮಟ್ಟಿಗಾಗಿದೆ. ನೋಡಿ ನೋಡಿ ನೋಡಿ, ಇಲ್ಲಿ ಎರಡು ರೀತಿ. ಒಂದು, ಅಂತ ವಾತಾವರಣ ಇದ್ರೆ ನಮ್ಮ ಜಿಲ್ಲಾ ಸಮಿತಿಗೆ ಅಂತದ್ದು ಬರಿಸಿತು. ನಮ್ಮ ಜಿಲ್ಲಾ ಸಮಿತಿಯ ಸಭೆಗಳು ಬಹಳ ವಿಸ್ತೃತವಾದ ಚರ್ಚೆ ಆಗ್ತದೆ, ಮತ್ತೆ ಮುಕ್ತ ವಾತಾವರಣ. ಯಾರ ನೋವನ್ನು ಕೂಡ ಹೇಳ್ಬೋದು, ಯಾರ ಬಗ್ಗೆ ದೂರಿದ್ರು ಕೂಡ ಹೇಳ್ಬೋದು. ಅದಕ್ಕೆ ಯಾರ ಚೌಕಟ್ಟು ಎಲ್ಲ ಒಂದ್ ಕಡೆ ನಿಮ್ಮ ಗಮನಕ್ಕೆ ತರೋದಕ್ಕೆ ನೀವು ನಾಳೆ ದಿವಸ ಮುಂಚೂಣಿಯ ನಾಯಕರನ್ನ ದಮನ ಮಾಡಬಹುದು ಅಂತಕ್ಕಂಥ ಆತಂಕ ಕೂಡ ನಿಮಗೆ ಉಪಯೋಗ ಆಗಿರಬಹುದು. ಅದು ನನಗೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಇಲ್ಲದ ಮೇಲೆ ಅದು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಂತ ಪರಿಸ್ಥಿತಿ ಇಲ್ಲ ಪಕ್ಷದಲ್ಲಿ. ಬಹಳ ಮುಕ್ತವಾದ ವಾತಾವರಣ ಇದೆ, ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ನಮ್ದು ಅಲ್ಲಿ ಎಲ್ಲ ನಡೀತದೆ. ಆದ್ರಿಂದ ಯಾರೋ ನಿಮ್ಗೆ ತಪ್ಪು ಗ್ರಹಿಕೆ ಹೇಳಿರ್ಬೋದು. ಆದ್ರೆ ಉಡುಪಿ ಜಿಲ್ಲೆಯ ಬಿಜೆಪಿಗೆ ಪ್ರಧಾನ ವರವಾಗಿರುವುದು ಕೋಮುವಾದ. ಈ ಕೋಮುವಾದವನ್ನ ಬಳಸಿಕೊಂಡು ನೀವು ಮತ್ತೆ ಮುಂದುವರಿತೀರಿ ಅಂತಕ್ಕಂಥ ಆರೋಪ. ಕೋಮುವಾದದ ಅರ್ಥ ನನಗೂ ಇನ್ನೂ ಗೊತ್ತಾಗಲ್ಲ. ಯಾಕಂದರೆ ಇದು ಸೃಷ್ಟಿ ಕಾಂಗ್ರೆಸ್ ಇದು, ಜವಾಹರ್ಲಾಲ್ ನೆಹರುವಿಂದ ಇವತ್ತಿನವರೆಗೆ ಕಾಂಗ್ರೆಸ್ನವರು ಕೋಮುವಾದ 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 ಹೇಳ್ತಾರೆ. ಎಲ್ಲೆಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ಜಾತ್ಯಾತಿ ಇದೆ. ಏನೊಂದು ಜಾತೀಯತೆ ಅಥವಾ ಕೋಮುವಾದದ ಬೆನ್ನಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ಅಗತ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅಂತ ಅಗತ್ಯ ಇದ್ರೆ ಇವತ್ತು ಕಾಂಗ್ರೆಸ್ಗೆ ಮಾತ್ರ. ಕೇರಳದಲ್ಲಿ ಮುಸ್ಲಿಂ ಲೀಗ್ನೊಟ್ಟಿಗೆ ಟೈಅಪ್ ಮಾಡ್ತಾರೆ, ಕರ್ನಾಟಕಕ್ಕೆ ಬಂದು ಜಾತ್ಯಾತೀತ ಮಾತಾಡ್ತಾರೆ. ಕೆಲವು ವಿಷಯಗಳನ್ನ ನೀವು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀರಿ, ಗೋ ಹತ್ತೆ ಇರ್ಬೋದು, ಮತ್ತೊಂದು ಅದರಲ್ಲಿ ನಿಮ್ಮ ಎಷ್ಟು ಪ್ರೀತಿ ಇದೆಯೋ, ಎಷ್ಟು ಹೋರಾಟ ಮನೋಭಾವನೆ ಇದೆಯೋ, ಒಟ್ಟು ಅದನ್ನ ಬ್ರ್ಯಾಂಡ್ ಮಾಡಿಕೊಂಡು ಮತ ಬ್ಯಾಂಕ್ ಅನ್ನು ಲಪ್ಟಾಯಿಸೋದಕ್ಕೆ. ನೋಡಿ, ಗೋಹತ್ಯೆ ನಮ್ಮದು ಅಸ್ಮಿತೆ, ಗೋಹತ್ಯದ ಬಗ್ಗೆ ನಮ್ದು ರಾಜಿ ಇಲ್ಲ, ಗೋಹತ್ಯದ ಬಗ್ಗೆ ನಮ್ದು ರಾಜಿ ಇಲ್ಲ, ಮತ್ತೆ ಗೋಹತ್ಯದ ಬಗ್ಗೆ ನಾವು ಏನು ಯಾರು ಹೇಳಿದ್ರು ನಾವು ಕೇಳಿತಾ ಇರಲಿಲ್ಲ. ಬಿಜೆಪಿ ನಾಯಕರಿಗೆ, ಬಿಜೆಪಿ ಮುಂಚೂಣಿಯ ಪದಾಧಿಕಾರಿಗಳಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಈ ಬಗ್ಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಬಿಜೆಪಿಯ ಹಿರಿಯರು ಅಂತಕ್ಕಂಥ. ತರಬೇತಿ ಯಾಕೆ ಕೊಡಬೇಕು? ಇದೇ ವಿಚಾರ ನಾನು ಹೇಳು ಕೇಳಿ, ತರಬೇತಿ ಯಾಕೆ? ಹಗಲಾಗಲೇ ಗೋವುಗಳನ್ನು ಹಟ್ಟಿಗಳಿಂದ ಕದ್ಕೊಂಡು ಹೋಗಿ ಕಸಾಯಿ ಖಾನೆ ಹೋಗಿ, ಇದು ಈ ಒಂದು ವ್ಯವಸ್ಥೆಯಲ್ಲಿ ಸಮಾಜವಿದೆ, ಎಲ್ಲಾ ಜನರು ಕೂಡ ನೋಡ್ತಾರೆ. ಆದ್ರೆ ನಿಮ್ಮ ಕಾಳಜಿಯಲ್ಲಿ ಏನೋ ಒಂದು ಸ್ವಾರ್ಥತೆ ಕಾಣ್ತಾ ಇದೆ ಇಂತಹ ಒಂದು ಕಾಳಜಿಯಲ್ಲಿ. ನೋಡಿ, ಗೋಹತ್ಯೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಎಜೆಂಡಾ ಐತೆ ನೋಡಿ, ಹಿಂದುತ್ವದ ರಾಜಕೀಯ ಮಾಡ್ತೀವಿ ನಾವು. ಹಿಂದುತ್ವದ ರಾಜಕೀಯ ಅಂತ ಹೇಳ್ಕೊಳ್ಳೆ ಮುಸಲ್ಮಾನರೆಲ್ಲ ದೇಶ ಬಿಟ್ಟು ಹೋಗಿ ಅಂತಲ್ಲ, ಅದಲ್ಲ ಹಿಂದುತ್ವ ಅಂತ. ಅದಕ್ಕೆ ಏನಂತ ಸಂವಿಧಾನದಲ್ಲಿ ಹಿಂದುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಆ ಹಿಂದುತ್ವ ನಮ್ದು. ಹಾಗಿದ್ರೆ ಅವೆಲ್ಲವನ್ನು ಮನಪೂರ್ವಕವಾಗಿ ಮಾಡ್ತಾ ಇದ್ದೀರಿ, ಕೇವಲ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ಎಲ್ಲ. ನೋಡಿ, ಇದರಲ್ಲಿ ರಾಜಕೀಯ ಇಲ್ಲ ಅಂತ ನೀವು ಗೋಹತ್ಯದ ಬಗ್ಗೆ ನಮಗೆ ನೀವು ಬಹುಮತೀಯರನ್ನ ಸೆಳೆಯೋದಕ್ಕಾಗಿ ಈ ರೀತಿಯ ಬಹುಮತರ ಏನು ಒಂದಷ್ಟು ಬ್ರ್ಯಾಂಡ್ ಇದೆ ಅದನ್ನ ಹಾಗಾದ್ರೆ ಗೋಹತ್ಯೆ ಆಗ್ಬೇಕಂತ ಹೇಳೋದು ನೀವು? ಖಂಡಿತವಾಗ್ಲೂ ಅದಕ್ಕೆ ಸಮಾಜದ ಪ್ರತಿಕ್ರಿಯೆಯನ್ನು ಹೊರತುಪಡಿಸಿ ನಾವು ಬಿಜೆಪಿಗೆ ಈ ಮಾತನ್ನು ಕೇಳ್ತೇವೆ. ಬಿಜೆಪಿ ಮಾಡದಿನ್ ಯಾರು ಮಾಡ್ಬೇಕು? ಕಾಂಗ್ರೆಸ್ ಅವ್ರು ಮಾಡ್ತಾರಾ ಗೋತ್ಯನ್ನ ನಿಷೇಧವನ್ನ? ಆದ್ರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ ಹೊರಗಿಟ್ಟು ಸಮಾಜವು ಕೂಡ ಆ ಪ್ರತಿಭಟನೆ ಮಾಡುತ್ತೆ. ಯಾವ್ದನ್ನ ಸಮಾಜವು ಕೂಡ? ಇವತ್ತು ಗೋಹತ್ಯದ ಬಗ್ಗೆ ಸಮಾಜದಲ್ಲಿ ಯಾವುದೋ ಒಂದು ವರ್ಗ ಬೀದಿಗೆ ಬಂದು ಹೋರಾಟ ಮಾಡಿದ್ರೆ ತೋರಿಸಿ. ಅದಕ್ಕೆ ಬಿಜೆಪಿಯ ನೇತೃತ್ವದಲ್ಲಿರುವ ಹೋರಾಟಗಳಿಗೆ ಸಮಾಜವ್ರು ಬಂದು ಅದನ್ನ ನೀವು ಗುರಿಯಾಗಿಸಿಕೊಂಡ್ರಿ. ಗುರಿ ಅಲ್ಲ ನಮ್ಮ ಆದ್ಯತೆ, ಗುರಿ ಅಲ್ಲ ಅದು. ಗೋಹತ್ಯೆ ನಿಷೇಧ ನಮ್ಮ ಗುರಿ ಅಲ್ಲ, ನಮ್ಮ ಆದ್ಯತೆ. ಇಂತಹ ಕೆಲವು ವಿಚಾರಗಳನ್ನ ನೀವು ಬ್ರ್ಯಾಂಡ್ ಮಾಡ್ಕೊಳ್ತೀವಿ. ಯಾವ್ದ್ಯಾವ್ದು ವಿಚಾರ ಹೇಳಿ? ಕೆಲವು ವಿಚಾರಗಳನ್ನ ಹಿಂದೂಗಳು ಅಥವಾ ಈ ಜಾತೀಯತೆ ಅಥವಾ ಕೆಲವರನ್ನ ಪೋಷಿಸ್ತಕ್ಕಂಥದ್ದು ಒಂದು ವಾದ. ನೋಡಿ ನೋಡಿ, ನಾನು ಹೇಳ್ತೇನೆ, ಇವತ್ತು ಕಾಂಗ್ರೆಸ್ಗೆ ಏನಾಗಿದೆ ಅಥವಾ ಕಮ್ಯುನಿಸ್ಟ್ಗೆ ಏನಾಗಿದೆ? ಮೊನ್ನೆ ಕಮ್ಯುನಿಸ್ಟ್ ಒಂದು ಮಂಗಳೂರಲ್ಲಿ ನಡೀತು. ಕಮ್ಯುನಿಸ್ಟ್ಗೆ ಇವತ್ತು ಕಮ್ಯುನಿಸ್ಟ್ ಈ ದೇಶದಲ್ಲಿ ಬಹಳ ಕಷ್ಟವಾಗಿ ಕೊನೆಯ ಉಸಿರನ್ನು ಕೇರಳದಲ್ಲಿ ಎಳಿತಾ ಇದ್ದಾರೆ.
ತ್ರಿಪುರದಲ್ಲಿ ಮಾತ್ರ ಇರುವುದು, ವೆಸ್ಟ್ ಬೆಂಗಾಲ್ ಹೋಯ್ತು, ಅವರ ಅಸ್ತಿತ್ವಕ್ಕೆ ಏನೋ ಪ್ರಯತ್ನ ಮಾಡ್ತೀವಿ, ತಪ್ಪಲ್ಲ. ಹಾಗಾಗಿ ನಿಮ್ಮ ಅಸ್ತಿತ್ವಕ್ಕೆ ನೀವು ಪ್ರಧಾನವಾಗಿ ಈ ತರದ ವಿಚಾರ. ಇವತ್ತು ಅಸ್ತಿತ್ವದ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ, ಇವತ್ತು ಅಸ್ತಿತ್ವದ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದ ಅನೇಕ ರಾಜ್ಯದಲ್ಲಿ ನಾವು ರಾಜಕೀಯ ಮಾಡ್ತಾ ಇದ್ದೇವೆ, ಆಡಳಿತ ಮಾಡ್ತೀವಿ. ನಮಗೆ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಇಲ್ಲ. ಆದರೆ ನಮಗೆ ರಾಜಕೀಯ ಅಸ್ತಿತ್ವ ಇರಲಿ, ನಮ್ಮ ರಾಜಕೀಯ ನಾವು ಮಾಡ್ತಾ ಇರಲಿ, ನಮ್ಮ ಸಿದ್ಧಾಂತದ ಒಟ್ಟಿಗೆ ನಮ್ಮ ರಾಜ್ಯ ಇಲ್ಲ. ಅದು ಗೋವತ್ತೆ ಇರ್ಬೋದು, ಹಿಂದುತ್ವ ಇರ್ಬೋದು, ದೇಶದ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು. ಎಸ್, ಕುಯಿಲಾಡಿ ಅವರ ಮುಂದಿನ ಕನಸೇನು? ಅಧಿಕಾರವನ್ನು ಹಿಡಿಯೋದ, ಪಕ್ಷವನ್ನು ಬೆಳೆಸುವುದ? ಪಕ್ಷದ ನಾಯಕರು ಏನು ಜವಾಬ್ದಾರಿ ಕೊಟ್ಟರು ನಾನು ವಹಿಸಿದ್ದೆ? ವೈಯಕ್ತಿಕ ಅಧಿಕಾರ, ವೈಯಕ್ತಿಕ ಸ್ಥಾನಮಾನಕ್ಕಾಗಿ ನಾನು ಮೊದಲೇ ಹೇಳಿದೆ, ಆ ರೀತಿಯ ಕನಸಿದೆ. ಪಕ್ಷದ ಅಭಿವೃದ್ಧಿ, ಪಕ್ಷದ ಕಾರ್ಯಕರ್ತರ ಸಾಮರಸ್ಯತೆಯನ್ನ ನನಗೆ ಆ ರೀತಿ ಇದ್ರೆ ನಾನು ಜಿಲ್ಲೆಯ ಉಪಾಧ್ಯಕ್ಷ ಆಗಿದ್ದವ, ನೀನು ಕಾಪು ಕ್ಷೇತ್ರಕ್ಕೆ ಹೋಗಿ ಅಧ್ಯಕ್ಷ ಆಗು, ಅಲ್ಲಿ ಕೆಲಸ ಮಾಡು ಅಂತ ಹೇಳಿದ್ಕೊಳ್ಳೆ, ನಾನು ಜಿಲ್ಲೆ ಇದ್ದಿರೋ ಕಾಪು ಕ್ಷೇತ್ರಕ್ಕೆ ಹೋಗ್ತೇನಾ? ಹಾಗಿದ್ರೆ ನಿಷ್ಕಲ್ಮಶವಾಗಿ ಮುಂದುವರಿತೀನಿ. ನೂರಕ್ಕೆ ನೂರು ನಾನು ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷ ಜವಾಬ್ದಾರಿ ಕೊಡ್ಲಿ ಕೊಡದೇ ಇರಲಿ, ನಮ್ಮನ್ನ ಪಕ್ಷದಿಂದ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ ಓಕೆ. ಎಸ್ ಸರ್, ಪ್ರಮುಖವಾಗಿ ಈಗ ಮತ್ತೊಂದು ವಿಶೇಷವಾದಂತಹ ಬೆಳವಣಿಗೆ, ಜಯಪ್ರಕಾಶ್ ಗಿಡಿ ಅಂತವರು, ಶ್ರೀನಿವಾಸ್ ಅಂತವರು ಈಗ ಪಕ್ಷಕ್ಕೆ ದಾಪುಗಲ ಇಡ್ತಾ ಇದ್ದಾರೆ. ಇದು ಉಡುಪಿಯ ಬಿಜೆಪಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಎಲ್ಲೋ ಒಂದ್ ಕಡೆ ಬಿಸಿ ಮುಟ್ಟುತ್ತಾ ಇದರದ್ದು? ಕಾಂಗ್ರೆಸ್ಗೆ ಬಿಸಿ ಮುಟ್ಟದೆ, ಕಾಂಗ್ರೆಸ್ನ ಪಕ್ಕಕ್ಕಿಟ್ಟು ನಿಮ್ಮಲ್ಲಿ ಒಗ್ಗಟ್ಟಿನ ಒಂದು ವಿಚಾರ ನೋಡುವ. ನೋಡಿ, ನಮ್ದು ಬಹಳ ದೊಡ್ಡ ರಾಷ್ಟ್ರೀಯ ಪಕ್ಷ, ಸಮುದ್ರ ಇದ್ದಂತೆ. ಇದರಲ್ಲಿ ಒಂದಷ್ಟು ಬಕೆಟ್ ನೀರು ತೆಗೆದ್ರೆ ಅಥವಾ ಒಂದಷ್ಟು ಟ್ಯಾಂಕರ್ ಅಲ್ಲಿ ನೀರು ತಂದು ಹಾಕಿದ್ರು ಕೂಡ ಪಕ್ಷಕ್ಕೆ ಬಿದ್ದ ನೀರಿಂದ ಇದ್ದ ನೀರು ಕೊಚ್ಚಿ ಹೋಗುವ ಅಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮೊನ್ನೆ ಬೆಂಗಳೂರಲ್ಲಿ ನಮ್ಮ ದಿನಕರ್ ಶೆಟ್ಟರ್ ಇರ್ಬೋದು, ಪ್ರಮೋದ್ ಹೆಗಡೆ ಅವರು ದೊಡ್ಡ ದೊಡ್ಡ ಲೀಡರ್ ಅವರು ಸೇರಿದ್ದಾರೆ. ಮುಂದಿನ ದಿನಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಸೇರುವುದು ಮಾತ್ರ ಬಾಕಿ ಬಿಟ್ರೆ ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ಚರ್ಚೆ ವಿಸ್ತೃತವಾಗಿ ಚರ್ಚೆ ಆಗಿದೆ, ತಳಮಟ್ಟದಿಂದ ರಾಜ್ಯ ಮಟ್ಟದ ಚರ್ಚೆ ಆಗಿದೆ. ಇದರ ಫಲಶ್ರುತಿ ಏನಾಗುತ್ತೆ ಬಿಜೆಪಿ? ಇದರ ಫಲಶ್ರುತಿ ನಾಳೆ ದಿವಸ ಖಾಲಿ ಈ ಒಂದು ರಾಜಕೀಯ ಡೊಂಬರಾಟಕ್ಕೆ ಮಾತ್ರ ಸೀಮಿತವಾಗುತ್ತೋ ಅಥವಾ ಒಂದಷ್ಟು ಕೊಡುಗೆ ಆಗಬಹುದು? ನೋಡಿ, ಜಯಪ್ರಕಾಶ್ ಹೆಗಡೆ ಅವರು ಇರ್ಬೋದು, ಶ್ರೀನಿವಾಸ್ ಶೆಟ್ಟರ್ ಇರ್ಬೋದು, ಶ್ರೀನಿವಾಸ್ ಶೆಟ್ಟರಿಗೆ ಅವರದ್ದೇ ಆದ ಒಂದು ವರ್ಚಸ್ಸಿದೆ. ಶ್ರೀನಿವಾಸ್ ಶೆಟ್ಟರು ಸದಾ ಕಾರ್ಯಕರ್ತರ ಮಧ್ಯೆ ಇದ್ದವರು. ಶ್ರೀನಿವಾಸ್ ಶೆಟ್ಟರು ಕಳೆದ ಚುನಾವಣೆಯ ಸಂದರ್ಭ, ಇದು ಕಳೆದ ನಮ್ಮ ಸರ್ಕಾರ ಇದ್ದಾಗ ಮಂತ್ರಿಗಿರಿಯ ಸಂದರ್ಭ ಒಂದಷ್ಟು ನೋವಾಗಿ ನೋವು ಅನುಭವಿಸಿಕೊಂಡು ಅವರು ಹೊರಗೆ ಹೋಗಿದ್ದವರು. ಅವರು ಹೊರಗೆ ಹೋಗಿದ್ರೂ ಕೂಡ ಅವರೆಂದೂ ಬೇರೆ ಪಾರ್ಟಿ ಒಟ್ಟಿಗೆ ಗುರುತಿಸಿಕೊಳ್ಳಲಿಲ್ಲ. ತದನಂತರ ಬಿಜೆಪಿಯ ಕಾರ್ಯಕರ್ತರೆಲ್ಲ ಅವರ ಒಟ್ಟಿಗಿದ್ದವರು ನಮ್ಮೊಟ್ಟಿಗೆ ಬಂದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಜನ ಸದಸ್ಯರಾಗಿ ಈಗ ನಮ್ಮೊಟ್ಟಿಗೆ ಅವರು ಕೂಡ ಬಿಜೆಪಿಯ ಒಟ್ಟಿಗೆ ಈಗ ಎರಡು ಮೂರು ಸಭೆಗೆ ಬಂದು ನಾನು ಬಿಜೆಪಿಯಲ್ಲೇ ಇದ್ದೇನೆ ಅನ್ನುವ ಒಂದು ಏನು ಸೂಚನೆಯನ್ನು ಸಾರ್ವಜನಿಕರಿಗೆ ಮತ್ತು ಬೇರೆಯವರಿಗೆ ವಿರೋಧಿಗಳಿಗೆ ಕೊಟ್ಟಿದ್ದಾರೆ. ಎಸ್ ಸರ್, ನಾನು ಅಗೇನ್ ಮತ್ತೆ ಉಡುಪಿ ಜಿಲ್ಲೆಯ ಬಿಜೆಪಿಗೆ ಬರ್ತೇನೆ. ಉಡುಪಿ ಜಿಲ್ಲೆಯ ಬಿಜೆಪಿಯ ಕುರಿತಂತೆ ಬಣ ರಾಜಕೀಯದ ಬಗ್ಗೆ ತಾವು ಮಾತನಾಡಿದ್ರೆ, ಈಗಲೂ ಕೂಡ ಉಡುಪಿ ಜಿಲ್ಲೆಯ ಒಂದು ಬಿಜೆಪಿಗೆ ಸ್ಪಷ್ಟವಾದಂಥ ರೂಪುರೇಷೆ ಇಲ್ಲ, ಪಕ್ಕಾ ಪಿಕ್ಚರ್ ಇಲ್ಲ ಅಂತಕ್ಕಂಥ ಅಲ್ಲ. ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನೆ ಆಗ್ತಾ ಇದೆ, ಎಲ್ಲ ಕೆಲಸ ಆಗ್ತಾ ಇದೆ. ಯಾರೋ ನೋವಿದ್ದವರು ಅಥವಾ ಯಾರೋ ಏನ್ ಹೇಳ್ತಾರೆ, ನೋವು ಹೀಗೆ ಮುಂದುವರಿಯುತ್ತಾ ಅಥವಾ ಇದು ನೋವು? ನೋಡಿ, ಕಾಲಕಾಲಕ್ಕೆ ನೋವಿನ ಭಾಷೆಗಳು ಕೂಡ ಚೇಂಜ್ ಆಗ್ತದೆ. ಇವತ್ತು ನಂಗೆ ಏನೋ ಒಂದು ಸಿಗ್ಲಿಲ್ಲ, ನಾಳೆ ಏನೋ ಸಿಗ್ತದೆ. ಸಿಕ್ಕಿದ ಕೂಡ ಈ ನೋವನ್ನ ನಾವು ಮರೆಯುವಂತದ್ದು ಇದು ರಾಜಕೀಯ. ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರ ನಡುವೆ ನೀವು ಹೊಸಬರಿಗೆ ಆಹ್ವಾನವನ್ನ ಮಾಡ್ಕೊಳ್ತೀರಿ, ಹೊಸಬರಿಗೆ ಸ್ಥಾನಮಾನಗಳನ್ನ ಕೊಡ್ತೀರಿ ಅಂದ್ರೆ ನಿಷ್ಠಾವಂತರ ಕಾರ್ಯಕರ್ತರು ನೀವು ಕೊಡುವ ಬೆಲೆ? ನೋಡಿ, ಭಾರತೀಯ ಜನತಾ ಪಾರ್ಟಿ ಹುಟ್ಟುವಾಗ ಅಥವಾ ಜನಸಂಘ ಹುಟ್ಟುವಾಗ ಇದ್ದ ಪರಿಸ್ಥಿತಿಯಲ್ಲಿ ನಾವು ಇರುತ್ತಿದ್ದೇವ? ಇಲ್ಲ. ಹೊಸ ಹೊಸ ಕಾರ್ಯಕರ್ತರು, ಹೊಸ ಹೊಸ ನಾಯಕರು ಬೇರೆ ಬೇರೆ ಪಕ್ಷದಿಂದ ನಮ್ಮ ಸಿದ್ಧಾಂತವನ್ನು ಒಪ್ಪಿ ಬಂದ ನಂತರ ಪಕ್ಷಕ್ಕೆ ಒಂದಷ್ಟು ಬಲ ಸಿಕ್ಕಿತು. ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಇರ್ಬೋದು, ಶ್ರೀನಿವಾಸ್ ಶೆಟ್ಟರ್ ಇರ್ಬೋದು, ದಿನಕರ್ ಶೆಟ್ಟರ್ ಇರ್ಬೋದು, ಪ್ರಮೋದ್ ಹೆಗಡೆ ಅವರು ಇರ್ಬೋದು, ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ನಾಯಕರು ನೆಲಕ್ಕೆ ಮೊಸರು ಕಲೆಕ್ಟ್ ಮಾಡಿದಾಗಿದೆ. ಇದು ಸ್ಪಷ್ಟ ಒಂದು ರೂಪುರೇಷೆಯನ್ನು ಕಳೆದುಕೊಳ್ತಾ ಇದೆ. ಅಲ್ಲ, ರೂಪುರೇಷೆ ಎಲ್ಲದಕ್ಕೂ ಪಕ್ಷ ಕೊಡ್ತಿದೆ, ಅಷ್ಟು ತಾಕತ್ತು ಪಕ್ಷಕ್ಕಿದೆ. ರೂಪುರೇಷೆ ಎಲ್ಲದಕ್ಕೂ ಪಕ್ಷ ಕೊಡ್ತದೆ. ಇವತ್ತು ನೋಡಿ, ಸಣ್ಣ ಉದಾಹರಣೆ ಹೇಳ್ತೇನೆ. ಕೇರಳದಲ್ಲಿ ಸದಾನಂದ ಮಾಸ್ಟರ್ ಒಬ್ಬ ಕಮ್ಯುನಿಸ್ಟ್ ನಾಯಕರು ಇದ್ರು ಆ ಕಾಲದಲ್ಲಿ. ಅವರು RSS ಏನು ಸಿದ್ಧಾಂತ ಇದೆ, RSS ಅನ್ನ ಕಮ್ಯುನಿಸ್ಟ್ ಅಲ್ಲಿ ಇರುವಾಗ RSS ಅನ್ನ ಹಗಲು ರಾತ್ರಿ ಬೈತಿದ್ದ ಸದಾನಂದ ಮಾಸ್ಟರ್ ಅವರು RSS ನ ಸಿದ್ಧಾಂತಗಳನ್ನ ಒಪ್ಪಿ RSS ಬಂದ್ರು. ಇವತ್ತು RSS ಬಂದ್ರೆ ಮೊನ್ನೆ ಚುನಾವಣೆಯಲ್ಲಿ ನಿಂತರು, ಅವರ ಕಾಲನ್ನ ಕಮ್ಯುನಿಸ್ಟ್ ಅವರು ಕಟ್ ಮಾಡ್ಕೊಂಡು ಹೋದ್ರು. ಅವರು ಕೂಡ ಇವತ್ತು ಒಂದು ಕಡೆ ಹೇಳ್ತಾರೆ, ನಾನು ನನ್ನ ಜೀವನದ ಬಹುಭಾಗವನ್ನ ಕಮ್ಯುನಿಸ್ಟ್ ಅಲ್ಲಿ ಕಳೆದೆ, ನನಗೆ ಇವತ್ತು ನೋವಾಗ್ತಾ ಇದೆ, ನಾನು ಯಾವಾಗೋ ಕಮ್ಯುನಿಸ್ಟ್ ಅನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅಥವಾ RSS ಬಂದಿದ್ರೆ ನನ್ನ ಜೀವನ ಸಾರ್ಥಕ ಆಗ್ತಿತ್ತು ಅಂತ. ಈ ಮಾತನ್ನ ತಾವು ಯಾವ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರಿ? ಅವರು ತಮ್ಮ ಅಸ್ತಿತ್ವಕ್ಕಾಗಿ ಹೇಳಿದ್ರು ಅಥವಾ ಬಿಜೆಪಿಗೆ ಇದು ಕೊಡುಗೆ ಆಗ್ಲಿ ಅಂತ ಹೇಳಿದ್ರು ಅಥವಾ
ಪ್ರಮುಖವಾಗಿ ಜನರನ್ನ ಸೆಳೆಯುವುದಕ್ಕಾಗಿ ನೋಡಿ ನೋಡಿ ಈಗ ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ತುಂಬಾ ನಾಯಕರಿದ್ದಾರೆ ಕಾರ್ಯಕರ್ತರೆ ಬಿಜೆಪಿಯನ್ನ ನೋಡುವಾಗ ಅವರು ಯಾವುದೋ ಒಂದು ಅನುಮಾನದಲ್ಲಿ ನೋಡ್ತಾರೆ, ಇದರಲ್ಲಿ ಹಿಡನ್ ಅಜೆಂಡಾ ಇದೆ, ಇದರಲ್ಲಿ ಆಗಿದೆ ಹೀಗಿದೆ ಅಂತೇಳಿ. ಬಹುಶಃ ಅವರಿಗೆ ಇಲ್ಲಿ ಬಂದ ನಂತರ ಗೊತ್ತಾಗ್ತದೆ ಇದು ಬೇರೆ ಪಕ್ಷಕ್ಕಿಂತ ಭಿನ್ನ. ಎಸ್, ಆ ಪ್ರಶ್ನೆ ಈಗಲೂ ಕೂಡ ಮುಂದುವರಿತಿದೆ. ಬಿಜೆಪಿಯಲ್ಲಿ ಹಿಡನ್ ಅಥವಾ ಅಜೆಂಡಾ ರಾಜಕೀಯ ಇನ್ನೂ ಕೂಡ ಮುಂದುವರಿತಾ ಇದೆ. ಬಿಜೆಪಿಯ ಹಿಡನ್ ಅಜೆಂಡಾ ಇದ್ದಿದ್ರೆ ಅಥವಾ ಬಿಜೆಪಿಯಲ್ಲಿ ಅಂತ ವಾತಾವರಣ ಇರ್ತಿದ್ರೆ ಹಾಲಾಡಿ ಸಿನೋಸಿಟ್ರು ಬಿಜೆಪಿ ಅನ್ಬಿಟ್ಟು ಹೊರಗಿದ್ದಾಗ ಬೇರೆ ಪಕ್ಷ ನೋಡ್ಲಿಲ್ಲ, ಪುನಃ ಬಂದದ್ದು ಬಿಜೆಪಿಗೆ. ಬಿಜೆಪಿಯಲ್ಲಿ ಅಂತ ಹಿಡನ್ ಅಜೆಂಡಾ ಇರ್ತಿದ್ರೆ ಜಯಪ್ರಕಾಶ್ ಅವರ ಪ್ರಭುತ್ವ ಸಾಮರ್ಥ್ಯವನ್ನು ನೋಡಿ ತಾವು ಅವರಿಗೆ ಒಂದು ಮನೆ ಅದಲ್ಲ, ಅವರಿಗೆ ಭಾರತೀಯ ಜನತಾ ಪಾರ್ಟಿ ಏನಂತ ಅವ್ರಿಗೆ ಗೊತ್ತಿದೆ. ಅವರು ಅದನ್ನ ಜೀರ್ಣ ಮಾಡ್ಕೊಂಡಿಲ್ಲ. ಯಾಕೆ ಅದನ್ನ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅರ್ಥ ಮಾಡ್ಕೊಳ್ಳಿಲ್ಲ? ಯಾವಾಗ ಅವರು ಶಾಸಕರಾಗಿ ಆಯ್ಕೆ ಆದ್ಮೇಲೆ ಅಥವಾ ತಮ್ಮ ಒಂದು ಪ್ರಭಾವವನ್ನ ತೋರಿಸಿದ ಮೇಲೆ ಇದನ್ನು ಒಪ್ಪಿಕೊಳ್ಬೇಕಾಯ್ತೆ? ಯಾಕೆ ನೋಡಿ, ಅವರು ಶಾಸಕರಾದ್ದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ, ತದನಂತರ ನೋವಾಗಿಲು ಹೊರಗೋದ್ರು. ಹೊರಗೋದ್ನಂತರ ಅವರು ನೋಡಿ, ಅವರಿಗೆ ಬೇರೆ ಬೇರೆ ರಾಜಕೀಯ ಪಕ್ಷದಿಂದ ಅವರಿಗೆ ಆಫರ್ ಬಂದಿತ್ತು ಅಥವಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಎಲ್ಲೂ ಹೋಗ್ಲಿಲ್ಲ. ಯಾವ ಅವರ ಸ್ವಾರ್ಥವೂ ಇರಬಹುದಲ್ಲ ಅಲ್ಲ, ಅವರು ಆ ಭಾಗದ ಒಂದು ಬಿಜೆಪಿಯ ಹೆಸರನ್ನ ಪಡ್ಕೊಳ್ತಕ್ಕಂಥದ್ದು ಆ ಭಾಗದ ತಮ್ಮ ಅಸ್ತಿತ್ವಕ್ಕಾಗಿ ಎಲ್ಲೋ ಒಂದು ರಾಜಿ ಆಗುವಂತ ಪರಿಸ್ಥಿತಿ ನಿರ್ಮಾಣ. ಶ್ರೀನಿವಾಸ ಶೆಟ್ಟಿಗೆ ಅಂತ ಯೋಚನೆ ಮತ್ತು ಯೋಜನೆ ಕೂಡ ಇರಲಿಲ್ಲ ಅನ್ನೋದು ನನ್ನದು ಭಾವನೆ. ಗೊತ್ತಾಯ್ತಾ? ಅವ್ರು ಪುನಃ ಬಂದದ್ದು ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಳಗೆ ಅಂತ ಹಿಡನ್ ಎಜೆಂಡಾ ಇದ್ರೆ ಅವ್ರು ಹೊರಗೆ ನಿಂತವ್ರು ಪುನಃ ಬರುವ ಅವಶ್ಯಕತೆ ಇರಲಿಲ್ಲ. ಅವರು ಅವ್ರಿಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿದೆ, ಆದ್ರಿಂದ ಅವ್ರು ಬಂದ್ರು. ಇವತ್ತು ಜಯಪ್ರಕಾಶ್ ಹೆಗಡೆ ಅವರಿಗೆ ಕೂಡ ನಾವು ಅವ್ರು ಕಾಂಗ್ರೆಸ್ ಹೋಗೋಗ್ಲು ಹೇಳಿದ್ವಿ, ನಿಮಗೆ ಕಾಂಗ್ರೆಸ್ ಹಿಡಿಯುವುದಿಲ್ಲ, ನೀವು ಹೋಗ್ಬೇಡ ಅಂತ ನಾವು ಅವ್ರು ಡೆಲ್ಲಿಯಲ್ಲಿ ಸಿಕ್ಕಿದ ನಾವು ಹೇಳಿತ್ತು. ಎಸ್, ಜಯಪ್ರಕಾಶ್ ಹೆಗಡೆ ಅವರು ಉಡುಪಿ ಜಿಲ್ಲಾ ಬಿಜೆಪಿಗೆ ಬರ್ತಕ್ಕಂಥದ್ದು ನೇರ ಸ್ಪಷ್ಟ ಅಂತಕ್ಕಂಥದ್ದು. ಇದರಿಂದ 90% ಉಡುಪಿ ಜಿಲ್ಲೆಯ ಏನು ಇಲ್ಲಿಯ ಕಾರ್ಯಕರ್ತರು ಪದಾಧಿಕಾರಿಗಳಿಗೆ ಖಂಡಿತವಾಗಿಯೂ ಒಂದು ನೋವು ಉಂಟಾಗ್ತದೆ, ಆತಂಕ ಸೃಷ್ಟಿಯಾಗುತ್ತೆ. ಯಾಕೆ ಯಾಕೆ ಅಂತಕ್ಕಂಥ ನೀವು ಹೇಳ್ಬೇಕು. ಯಾಕೆ ಯಾಕೆ ಅಂದ್ರೆ ಇಲ್ಲಿ ಮುಂದಿನ ಅಸ್ತಿತ್ವದ ಪ್ರಶ್ನೆ. ಯಾರ ಅಸ್ತಿತ್ವ? ಬಿಜೆಪಿಯ ಇನ್ನುಳಿದ ನಾಯಕರ, ಇಲ್ಲಿ ಪಾರ್ಟಿ ಅಲ್ಲ. ನಾನು ಹೇಳಿ, ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಗೆ ನಡೆದು ಬಂದ್ರು, ಪಕ್ಷ ಅವ್ರಿಗೆ ಏನೋ ಜವಾಬ್ದಾರಿ ಕೊಡ್ಬೋದು, ಗೊತ್ತಿಲ್ಲ. ಅದು ರಾಜ್ಯ ಮಟ್ಟದ್ದು. ನಾಳೆ MLA ಆಗ್ತಾರೋ, MP ಆಗ್ತಾರೋ, ಅಥವಾ ಪದಾಧಿಕಾರಿ ಆಗ್ತಾರೋ, ಇನ್ನೊಂದು ಆಗ್ತಾರೋ, ಮತ್ತೊಂದು ಆಗ್ತಾರೋ. ಅದರಿಂದ ನಾವು ಆತಂಕ ಪಡುವಂತ ವಿಚಾರ ಇಲ್ಲ. ನಾನು ಏನು ಹೇಳಿದಾಗ ನಿಮಗೆ, ಪಕ್ಷದ ನಿರಂತರ ಚಟುವಟಿಕೆ, ಇನ್ನೇನು ದಿನ ಗಣನೆಯಲ್ಲಿ ಕೂಡ ಅವರ ಆಗಮನ ಇದ್ರು ಕೂಡ ಎಲ್ಲೋ ಒಂದು ರೀತಿ ಆ ಬರಮಾಡಿ ಬೇರೆಯವ್ರನ್ನ ಬರಮಾಡಿಕೊಂಡ ರೀತಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಬರಮಾಡಿಕೊಳ್ಳುವ ಒಂದು ಮನಸ್ಥಿತಿ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ, ನಾನು ಹೇಳುದು ಬಿಜೆಪಿಯೊಂದಿಗೆ ಮಾತುಕತೆ ಆದಂತ ಸುಧಾ ಯಡಿಯೂರಪ್ಪನವ್ರನ್ನ ಮಾತ್ರ ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ನಾವು ಕ್ಲಿಯರ್ ಮಾಡಿದ್ದೇವೆ, ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ನೀವು ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಿ ನಮ್ಮ ಕಾರ್ಯಕರ್ತರಿಗೆ ಏನನ್ನು. ಈಗ ಏನು ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಗೆ ಬಂದಿದ್ದಾರೆ, ಉಡುಪಿ ಜಿಲ್ಲೆಯನ್ನ ಹೊರತುಪಡಿಸಿ ಬೇರೆ ಕಡೆ ಅವರಿಗೆ ಒಂದು ಅಸ್ತಿತ್ವವನ್ನು ಬಿಜೆಪಿ ಒದಗಿಸಿಕೊಡುವ ಬಗ್ಗೆ ಕೂಡ ವಿಚಾರ ನಡೀತಾ ಇದೆ. ನನಗೆ ಗೊತ್ತಿಲ್ಲ, ಅದು ರಾಜ್ಯ ಮಟ್ಟದ ತೀರ್ಮಾನ ಅಷ್ಟು ದೊಡ್ಡ. ಯಾಕಂದ್ರೆ ಇಲ್ಲಿಯ ನಾಯಕರ ಅಸ್ತಿತ್ವದ ಪ್ರಶ್ನೆ ಕೂಡ ಬಿಜೆಪಿ ಮುಂದಿದೆ. ನೋಡಿ, ಅದೆಲ್ಲ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಅಂತ ತೀರ್ಮಾನ ಆಗಿರ್ಲಿಕ್ಕಿಲ್ಲ. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು ಬರಲಿ, ನಾಳೆ ಇನ್ನೊಬ್ರು ಬರಲಿ, ಎಲ್ಲರನ್ನ ನಾವು ನಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡು ಬಂದವರನ್ನ ನಾವು ಅವರನ್ನು ಅಪ್ಪಿಕೊಳ್ಳುವಂಥದ್ದು ನಮ್ಮದು ಧರ್ಮ. ಆದ್ರಿಂದ ಯಾರೇ ಎಷ್ಟೇ ದೊಡ್ಡ ಲೀಡರ್ ಬರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತರು ಬರಲಿ, ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾದ ಅವಕಾಶ ಇದೆ, ಮುಕ್ತವಾದ ಬಾಗಿಲನ್ನು ತೆರೆದಿರ್ತೇವೆ. ಇದೆಲ್ಲೋ ಕೂಡ ಒಂದು ಆತಂಕದ ವಾತಾವರಣವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಅಸ್ತಿತ್ವದ ಪ್ರಶ್ನೆ. ನಮ್ಮ ಪಕ್ಷಕ್ಕೆ ಶಕ್ತಿ ಬರುವಾಗ ನಾವು ಆತಂಕ ಯಾಕೆ ಮಾಡಬೇಕು? ಪಕ್ಷದ ಶಕ್ತಿಯನ್ನ ಪಕ್ಕಕ್ಕಿಟ್ಟು ನಿಮ್ಮ ಶಕ್ತಿಯನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ? ಇಲ್ಲ ಇಲ್ಲ ಇಲ್ಲ, ಅಂತ ಪ್ರಶ್ನೆ ಇಲ್ಲ, ಅಂತ ಪ್ರಶ್ನೆ ಇಲ್ಲ, ಅಂತ ಭ್ರಮೆಯಲ್ಲೂ ಕೂಡ ನಾವಿಲ್ಲ. ಯಾಕಂದ್ರೆ ಇದು ಏನು ಇವತ್ತು ಯಡಿಯೂರಪ್ಪ ಈಶ್ವರಪ್ಪನವ್ರ ನಡುವೆ ಕೂಡ ಆಯ್ತು, ಸ್ಥಳೀಯ ಮಟ್ಟದಲ್ಲೂ ಕೂಡ ಇದು ನಡೀತೆ. ಯಡಿಯೂರಪ್ಪ ಈಶ್ವರಪ್ಪನವರದು ಮುಗಿದ ಅಧ್ಯಾಯ. ಏನೋ ಒಂದು ಮನಸ್ಸಾಪ ಇತ್ತು, ಏನೋ ಒಂದು ನೋವಿತ್ತು, ಅದನ್ನ ರಾಜ್ಯ ಟಿಕೆಟ್ ಕನ್ಫರ್ಮ್ ಆಯ್ತು, ಅವರು ಮತ್ತೆ ಒಂದಾದ್ರು ಇರ್ಬೋದಲ್ವಾ? ತಪ್ಪಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಕೂತ್ಕೊಂಡು ಬಗೆಹರಿಸಿದ್ದಾರೆ. ಆದ್ರಿಂದ ಅಲ್ಲಿ ಇದ್ದ ವ್ಯವಸ್ಥೆ ಪುನಃ ನಾನು ಅದನ್ನ ಮಾತಾಡಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅದು ಮುಗಿದಿದೆ. ಜಿಲ್ಲೆಯಲ್ಲಂತೂ ಯಾವುದೇ ನಮಗೆ ಅಂತ ಸಮಸ್ಯೆ ಇಲ್ಲ. ಒಂದಷ್ಟು ಕಾರ್ಯಕರ್ತರಿಗೆ ಅದು ಸಿಗ್ಲಿಸಿ ಇರ್ಬೋದು, ಅದನ್ನು ಅದು ಭಿನ್ನಮತ ಅಲ್ಲ ಅಂತ, ಅವನ ನೋವು ಭಿನ್ನಮತ ಅಲ್ಲ. ಅದನ್ನು ನೀವು ಕೇಳಿದ್ರೆ ಎಲ್ರಿಗೂ ಉಂಟು, ಯಾರಿಗೂ ಎಲ್ಲ ಅಪೇಕ್ಷೆ, ನನಗೆ ಇರುವ ಅಪೇಕ್ಷೆ ಎಲ್ಲವನ್ನು ನಾನು ಸಾಧಿಸ್ತೇನಂತಲ್ಲ, ಅದಾಗುದಿಲ್ಲ. ಆದರೆ ಜಯಪ್ರಕಾಶ್ ಯಡಿಯೂರು ಬರಲಿ, ಸಿನೋಸ್ ಶೆಟ್ಟರು ಬರಲಿ, ಇದೆಲ್ಲ ಪಕ್ಷಕ್ಕೆ ಪೂರಕವಾದ ಶಕ್ತಿ ಕೊಡ್ತದೆ ಬಿಟ್ಟರೆ ಯಾರು ಇಲ್ಲಿ ಆತಂಕ ಪಡ್ತಾರೆ ಅಥವಾ ಯಾರು ಇಲ್ಲಿಗೆ ತೊಂದರೆ ಆಗ್ತದೆ ಈ ಭ್ರಮೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲ, ಜಿಲ್ಲೆಯ ನಾಯಕರು ಇಲ್ಲ. ಇದೆಲ್ಲವೂ ಕೂಡ ಪಕ್ಷದ ಬ್ರ್ಯಾಂಡ್ ನೇಮ್ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾತ್ರ, ಆದರೆ ವೈಯಕ್ತಿಕವಾಗಿ ಅಸ್ತಿತ್ವವನ್ನು ಕಂಡುಕೊಳ್ಳುವಲ್ಲಿ ನಿಜಕ್ಕೂ ನಿಮಗೆ ಇಷ್ಟ ಇಲ್ಲ ಅವರ ಬರುವಿಕೆ. ಅಲ್ಲ, ನಾವೇ ಅದು ವಿಶೇಷವಾಗಿ ಉಡುಪಿ ಜಿಲ್ಲಾ ಬಿಜೆಪಿಗೆ ಇಷ್ಟ ಇಲ್ಲ. ನಾವೇ ನೋಡಿ, ರಾಜ್ಯಾಧ್ಯಕ್ಷರು ಹೇಳಿದಂತ ನಾವೇ ಸ್ವತಃ ಜಿಲ್ಲಾಧ್ಯಕ್ಷರು ನಾವು ಹೋಗಿ ಅವ್ರ ಹತ್ರ ಮಾತಾಡಿದ್ದೇವೆ. ಓಕೆ,
ಅವ್ರ ಹತ್ರ ಅವರು ಅವರ ತಾಯಿಯ ಏನೋ ಅಸೌಖ್ಯದ ಕಾರಣ ಮುಂದೂಡಿದ್ ಬಿಟ್ರೆ ಬೇರೆ ಯಾವುದೇ ಕಾರಣ ಅಲ್ಲ. ಮತ್ತೆ ಅವರ ಕಾರ್ಯಕರ್ತರು ಯಾವ ದಿವಸ ಅವ್ರ ಕಾಂಗ್ರೆಸ್ ಇಂದ ಹೊರಗೆ ಬಂದ್ರು ಅವರ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಇನ್ನಾದ್ರೂ ಕೂಡ ಅವರ ನಡುವೆ ಒಂದು ಗೊಂದಲ ಇದೆ, ಬಿಜೆಪಿಲಿ ಅಸ್ತಿತ್ವ ಎಷ್ಟರ ಮಟ್ಟಿಗೆ ಇಲ್ಲಿಯ ಮನ್ನಣೆ ಸಿಗುತ್ತೆ ಅಂತಕ್ಕಂಥ ಆತಂಕ ಅವ್ರಿಗೂ ಕೂಡ ಇದೆ ಅಂತಕ್ಕಂಥದ್ದು, ಅದನ್ನ ಬಿಜೆಪಿ ನೇರವಾಗಿ ವ್ಯಕ್ತಪಡಿಸ್ತಾ ಇದೆ ಪರೋಕ್ಷವಾದ ನೆಲೆಗಟ್ಟಿನಲ್ಲಿ ಅಂತಕ್ಕಂಥ. ನೋಡಿ, ಒಬ್ಬ ವ್ಯಕ್ತಿಗೆ ಅವನದ್ದೇ ಆದ ವ್ಯಕ್ತಿತ್ವ ಇರ್ತದೆ, ಪಕ್ಷಕ್ಕೆ ಅದರದ್ದಾದ ಸಿದ್ಧಾಂತ ಇದೆ. ಒಮ್ಮೆ ನಾನು ಒಂದು ಪಕ್ಷಕ್ಕೆ ಸೇರಿದ ಮೇಲೆ ಸೇರೋ ಮೊದಲು ನಾನು ಸಿದ್ಧಾಂತವನ್ನು ಒಪ್ಪಿ ಸೇರುವುದಾದ್ರೆ ಅಲ್ಲಿ ಜಯಪ್ರಕಾಶ್ ಹೇಡ್ ಅವರು ಅದನ್ನ ಮುಜುಗರ ಪಡುವಂಥದ್ದು ಅಥವಾ ಭಾರತೀಯ ಜನತಾ ಪಾರ್ಟಿ ಅದನ್ನ ಏನ್ ಹೇಳ್ತಾರೆ ಮುಜುಗರ ಪಡುವಂಥದ್ದು ಅಥವಾ ಅದನ್ನ ಸಹಿಸಿಕೊಳ್ಳೋದು ಅಂತ ಪದಾರ್ಥ ಪಕ್ಷದಲ್ಲಿ ಇಲ್ಲ. ಒಮ್ಮೆ ನಾನು ಆಗ್ಲೇ ಹೇಳಿದೆ, ಮಟ್ಟ ರತ್ನಾಕರ ಹೆಡೆಯವರು ಜಯಪ್ರಕಾಶ್ ಹೆಡ್ ಒಟ್ಟಿಗಿದ್ದವರು. ಮಟ್ಟ ರತ್ನಾಕರ ಹೆಡೆಯವರು ಬಂದು 8-10 ವರ್ಷದಲ್ಲಿ ಜಿಲ್ಲಾಧ್ಯಕ್ಷರ ಅದು ಉದಾಹರಣೆ ನಮ್ಮ ಇದ್ರಿಲ್ವ ಬಿಜೆಪಿಯಲ್ಲಿ ಇವತ್ತು ಕಳೆದ ಏನು ನಮ್ಮ ಸಂಪುಟದಲ್ಲಿ ಎಷ್ಟು ಜನ ರಾಮಕೃಷ್ಣ ಹೆಗಡೆ ಅವರು ಒಟ್ಟಿಗಿದ್ದವರು ನಮ್ಮ ಪಾರ್ಟಿಯಲ್ಲಿ ಬಂದು MLAಗಳಾಗಿ ಮಿನಿಸ್ಟರ್ ಆಗ್ಲಿಲ್ವ, ಅಂತ ಉದಾಹರಣೆ ತುಂಬಾ ಇದೆ. ಆದ್ರಿಂದ ಜಯಪ್ರಕಾಶ್ ಹೆಗಡೆ ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಬರ್ತದೆ, ಭಾರತೀಯ ಜನತಾ ಪಾರ್ಟಿಯ ಏನು ಕಾರ್ಯಕರ್ತರ ತಂಡ ಇದೆ ನಾಳೆ ಜಯಪ್ರಕಾಶ್ ಹೆಗಡೆ ಕ್ಯಾಂಡಿಡೇಟ್ ಆದ್ರು ಅಂತ ತಿನ್ಸುವ. ಭಾರತೀಯ ಜನತಾ ಪಾರ್ಟಿಯವರು ಅವ್ರು JDS ಇಂದ ಬಂದವರು, ಅವ್ರು ಕಾಂಗ್ರೆಸ್ ಇಂದ, ಇದು ನಮ್ಮ ಹತ್ರ ಇಲ್ಲ ಅಂತ ಸೇರುವವರೆಗೆ ಮಾತ್ರ ನಮ್ದು. ಅವರು ಕಾಂಗ್ರೆಸ್ ಅಲ್ಲಿದ್ರೆ ಅವ್ರು JDS ಅಲ್ಲಿದ್ರೆ ನಾವು ವಿರೋಧಿಗಳಂತಾನೆ ಅವ್ರನ್ನ ಭಾವಿಸುದು, ಅದ್ರ ಚರ್ಚೆ ಇಲ್ಲ. ನಮ್ದು ವ್ಯಕ್ತಿಗತ ವಿರೋಧ ಇಲ್ಲ ಅಂತ. ಓಕೆ ಸರ್, ಎನಿವೇ ಮುಂದಿನ ದಿನಗಳು ನಿಮಗೆ ಚೆನ್ನಾಗಿರಲಿ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಸಾಕಷ್ಟು ಧನ್ಯವಾದ. ಎಸ್ ವೀಕ್ಷಕರೇ, ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕಾರಣಿಯೊಬ್ಬರ ಅಥವಾ ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳೊಬ್ಬರ ರಾಜಕೀಯ ಅಂತರಾಳವನ್ನು ತಿಳಿತಕ್ಕಂಥ ಪುಟ್ಟ ಪ್ರಯತ್ನ ಇದು ಇದೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷವಾದಂಥ ರಾಜಕಾರಣಿ ಅಥವಾ ಮತ್ತೊಬ್ಬರು ವಿಶೇಷವಾದಂಥ ಕಾರ್ಯಕರ್ತರ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV. ನಮಸ್ತೆ.